हरिभ्यो नमः सदाकमेकमित्येयं समचिदक्षराक्षरं नारायणं सनातनं निर्दोषाशेषसद्गुणं विश्वस्योदयमनकमोति तदनुं प्राणं यत्ते पुनः सौख्याप्तीतरहानिसाधनं तं देवं पितरं प्रतिपूरतं वन्दे नमोऽन्नभम्। अत्र केचित् इन्नूर एरडु पेज् नम्बर् पूर्ति आयिते वन्नूर एरडु पेज् नम्बर् अत्र केचित् तानेव शाकटान् आच्छादयामः तानेव शादीन् भुञ्जुमहे इतिवत् रेडतेनु तदेवेदम् अथवा स्वयं गकारः एम्बतक्कन्थ ಪ್ರತಿವಿಜ್ಞಾ ಕೂಡಿಸ್ಬೇಕಾಗಿದ್ದರೆ ವರ್ಣಗಳು ನಿತ್ಯ ಅಂತ ಒಪ್ಪಬೇಕು ಅಂತ ನಾವು ಹೇಳಿದ್ದು. ಆದರೆ ಅವರು ಹೇಳ್ತಾರೆ ಏನು ಹಾಗೇನಿಲ್ವಲ್ಲ, ವಸ್ತುತಃ ತಾನೇವ ಶಾಟಕಾನ್ ಆಚ್ಛಾದಯಾಮಹ, ಅದೇ ಶಾಟಿಯನ್ನು ನಾವು ಹೊದ್ಕೊಂತೇವೆ, ಅದೇ ಶಾಟಿನಾದರು ಅದು ಯಾವಾಗ ಆಗೋಯ್ತದ್ರು ಹೋಯ್ತದ್ರು ಅಂದರೆ ಅದರಂಥ ಸರುಷವಾದದ್ದು ಅಂತ ಅಂದರೆ ಹಾಗೇನು ಅದರಂತೆ ಸರುಷವಾದದ್ದು ಎಂಬ ಅರ್ಥದಲ್ಲಿ ಕೂಡ ಈ ಲೋಕದಲ್ಲಿ ಪ್ರಯೋಗ ಇದೆ. ಹಾಗೆ ತಾನೇವ ಶಾಲೆಯನ್ನು ಭುಂಜಿಮಹೆ ಅಂತಿದೆ, ಆ ಶಾಲೆಯ ಅದು ಆ ಶಾಲೆ ಅತ್ಯಂತ ಜೀರ್ಣ ಆಗಿ ಅದು ನಾಶವೇ ಆಗೋಯ್ತಾರೆ, ಇಲ್ಲಿ ಬೇರೆಯೇ ಇದು ಕೂಡ ಅದೇ ಶಾಲೆ ನಾವು ತಿಂತ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ನಿಮಗೆ ನಿನ್ನೆ ಕೇಳಿರತಕ್ಕಂಥ ಗಕಾರವೇ ಇವತ್ತು ಗಕಾರ ಅಂತ ಆ ಪ್ರತಿಭಿಜ್ಞಾ ಕೂಡಿಸೋಸ್ಕರವಾಗಿ ನೀವು ವರ್ಣನಿತ್ಯ ಅಂತ ಒಪ್ಪಬೇಕಾಗಿಲ್ಲ, ಉಚ್ಚಾರಣೆಯಿಂದ ಅಭಿವ್ಯಕ್ತ ಆಗುತ್ತೆ ಅಂತ ಸಾಕು. ಅಂದರೆ ಉತ್ಪತ್ತಿ ವಿನಾಶ ಹೇಳಿದ್ರೂ ಏನು ತೊಂದರೆ ಇಲ್ಲ, ಯಾಕೆಂದರೆ ಮತ್ತು ಇದನ್ನು ಹೆಂಗೆ ಕೊಡಿಸ್ತೀರಿ ಪ್ರತಿಭಿಜ್ಞೆ ಅಂದರೆ ಈ ರೀತಿ ಕೊಡಿಸ್ತೀವಿ ನಾವು ಅಂದರೆ ಹಂಗೆ ಹೇಳ್ಬೋದಾ? ಯಾಕೆಂದರೆ ಆ ಗಕಾರ ಹಾಗೇ ಇದೆ, ಅದು ಅದು ನಾಶ ಆಗಿಲ್ಲ. ನಿನ್ನೆ ಯಾವ ಗಕಾರ, ಈಗ ಒಂದೊಂದು ದಿವಸ ಒಂದೊಂದು ಗಕಾರನ ಅಲ್ಲ, ನಿನ್ನೆ ಯಾವ ಗಕಾರ ಹೇಳಿದ್ನೋ ಅದೇನೇ ಗಕಾರ ಅಗ್ನಿಮೇಳೆ ಅಂತ ನಿನ್ನೆ ಯಾವ್ದು ಹೇಳ್ದೋ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಇವತ್ತು ಕೂಡ. ಆದರೆ ಈ ದೃಷ್ಟಾಂತ ಸರಿಗೆ ಹೋಗುತ್ತಾ? ಯಾಕೆಂದರೆ ಈ ಶಾತಕ ಹೊಟ್ಟೋಯ್ತದು ಅಲ್ಲ, ಈ ಅನ್ನ ಮುಗಿದೋಯ್ತು, ನಾಶ ಆಗೋಗಿದೆ. ಅಲ್ಲಿ ಹೇಳ್ಬೋದು ನಾವು ಅದಕ್ಕೆ ಸರುಷವಾದದ್ದು ಅಂತ ಅಲ್ಲಿ ಹೇಳ್ಬೋದು ಬೇಕಾದರೆ. ಆದರೆ ಗಕಾರಕ್ಕೆ ಮತ್ತು ಇದು ಆದ್ದರಿಂದ ಅದೇ ಆದ್ದರಿಂದ ಇದು ಅದು ಸಾದೃಶ್ಯ ಇಲ್ಲ ಅಲ್ಲಿ ಅಲ್ವಾ. ಆದ್ದರಿಂದ ಅದನ್ನು ಪ್ರತಿಭಿಜ್ಞೆ ಎಂಬುದಕ್ಕಂಥದ್ದು ವಿರೋಧ ಬರುವುದರಿಂದ ಅದು ಆ ರೀತಿ ಹೇಳಬಾರ್ದು ಅಂತ ತಾತ್ಪರ್ಯ ಅವರು ಹೇಳ್ತಾರೆ. ತಾನೇವ ಶಾಟಕಾನ್ ಆಚ್ಛಾದಯ ಮಹ ತಾನೇವ ಶಾಲಿಂ ಭುಂಜ್ಮೇಹಿ ಇದು ಬಂದ ತಯೇವ ಇಮೇ ವರ್ಣಾ, ಅದೇ ವರ್ಣಗಳೇ ಎಂಬುದಾಗಿ ಹೇಳ್ಬೋದಲ್ಲ. ವ್ಯಪದೇಶ ಮಾತ್ರ ಇತ್ಯಾಚಕ್ಷತೆ, ವ್ಯಪದೇಶ ಅಷ್ಟೇ, ಅದೇ ಇದು ಅಂತ ಒಂದು ಹೇಳೋದು ಪದ್ಧತಿ ಅಷ್ಟೇ ಹೊರತಾಗಿ ಅದು ಇದಾಗಬೇಕು ಅಂತೇನಿಲ್ಲ. ಅಂದರೆ ತದಸ್ತು ಪ್ರತ್ಯಭಿಜ್ಞಾನಸ್ಯ ಸಾಕ್ಷಿ ಸಿದ್ಧತ್ವ, ನಿನ್ನೆ ಯಾವ ಗಕಾರವನ್ನು ನಾನು ಶ್ರವಣ ಮಾಡಿದ್ದೇನೆ ಅದೇ ಇವತ್ತು ಉಚ್ಚಾರ ಮಾಡ್ತಾ ಇದ್ದೇನೆ ಅಂದರೆ ಸಾಕ್ಷಿ ಸಿದ್ಧವಾದದ್ದಿದು ಅಂದರೆ ಅದಕ್ಕೆ ಇದಕ್ಕೆ ಸ್ಪಷ್ಟ ಭೇದ ಅಭೇದ ಕಾಣಿಸ್ತಾ ಇದೆ, ಭೇದ ಇಲ್ಲ, ಆ ದೃಷ್ಟಾಂತ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ತದ್ದಿದ ಮುಕ್ತಂ ಪ್ರತ್ಯಭಿಜ್ಞಾ ಇದೆ, ಅದರ ಮಧ್ವಾಚಾರ ಅಭಿಪ್ರಾಯ ಇಟ್ಕೊಂಡು ಹೇಳ್ತಾ ಇದ್ದಾರೆ ಪ್ರತ್ಯಭಿಜ್ಞಾ ಸಾಕ್ಷಿ ಸಿದ್ಧತ್ವ ಅಂತ ಹೇಳಿದ್ದರು ಈ ಅರ್ಥ ಇಟ್ಕೊಂಡು. ಆಮೇಲೆ ಸಾಕ್ಷಿ ಸಿದ್ಧತ್ವ ಅಂತ ಹೆಂಗ್ ಗೊತ್ತಾಗುತ್ತೆ? ಸಾಕ್ಷಿ ಸಿದ್ಧತ್ವ ಅಂತ ಹೆಂಗ್ ಅಲ್ಲ, ನಿನ್ನೆ ಅನುಭವಿಸಿದ್ದವ್ರು ಯಾರು, ಗಕಾರವನ್ನು ನಿನ್ನೆ ಶಮನ ಮಾಡಿದವ್ರು ಯಾರು, ಕಿವಿಯ ಮೂಲಕವಾಗಿ ನಮಗೆ ಜ್ಞಾನ ಬಂದಿದ್ದು ಯಾವುದು? ಸಾಕ್ಷಿಯಿಂದ ತಾನೆ. ಅದಕ್ಕೂ ಮತ್ತು ಈ ಇವತ್ತು ಉಚ್ಚಾರ ಮಾಡ್ತಾ ಇರತಕ್ಕಂಥ ಯಾವ ಗಕಾರ ಇದೆ ಅದಕ್ಕೂ ಅಭೇದ ಎಂಬತಕ್ಕಂಥದ್ದು ಸಾಕ್ಷಿ ಸಿದ್ಧವಾಗಿದೆ, ಅದೇ ಇದು ಅಂತ ಜ್ಞಾನ ಬರ್ತಾ ಇದೆ. ನೀವು ಹೇಳಿದ ದೃಷ್ಟಾಂತ ಹಾಗಲ್ಲ, ಅದ್ಯಾವುದೋ ಶಾಟಕ ಅದು ಮುಗಿದೋಯ್ತದು ಅಲ್ವಾ, ಅಂಥದ್ದೇ ನಾವು ತೊಗೊತಾ ಇದ್ದೀವಿ ಅಂತ ಅಲ್ವಾ. ಈಗ ನಾವು ಹೇಳಲ್ವ ಕೂದಲುಗಳಿದೆ, ಅದೇ ಕೂದಲೇ ಬಂದ್ಬಿಡ್ತು ಅಂತ ಹೇಳಲ್ವ ನಾವು, ಅದೇ ಕೂದಲು ಬಂದಿದ್ದ, ಆ ಕೂದಲು ನಾಶ ಆಯ್ತಲ್ಲ ಅದು, ಅದರಂತೆ ಇರೋ ಕೂದಲು ಅಂತ ನಾವು ಅಲ್ಲಿ ಹೇಳ್ತೀವಿ. ಅದು ಹಾಗಲ್ಲ, ಇದು ಈಗ ನಿನ್ನೆ ಗಕಾರ ಇರೋದೇ ಒಟ್ಟು ಇರೋದು ಎಷ್ಟು 51 ಅಕ್ಷರ ಅಷ್ಟೇ. ಆ ಗಕಾರ ಎಂಬತಕ್ಕಂಥದ್ದು ನಾವು ಗಕಾರ ಅಂದರೆ ಉಪಲಕ್ಷಣ, 51 ಅಕ್ಷರ ಅಕ್ಷರವನ್ನು ನಾವು ಹಿಂದಿನ ದಿವಸ ನಾವು ಹೇಳಿದ್ವಿ ಅಂದರೆ ಮಾರನೇ ದಿವಸ ಅದೇ ಹೇಳ್ತಾ ಇದ್ದೀವಿ ಎಂಬುದು ಸಣ್ಣ ಆಬಾಲ ಗೋಪಾಲನಿಗೂ ಅನುಭವ ಇದೆ. ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅಕ್ಷರ ಹೇಳ್ಕೊಡ್ತಾರೆ, ಅವಾಗ ನೆನೆ ಹೇಳಿದ್ದೆ ಇವತ್ತು ಹೇಳ್ಕೊಡ್ತಾ ಇದ್ದೀರಿ ಅಂತ ಹೇಳಲ್ವಾ. ಮತ್ತು ಸಣ್ಣ ಮಕ್ಕಳು ಕೂಡ ಈ ಒಂದು ಸಾಕ್ಷಿ ಸಿದ್ಧವಾಗತಕ್ಕಂಥ ಅಭೇದ ಅದೇ ಇದು ಅಂತ ಅಭೇದ ಇರುವಾಗ ಅದರಂತೆ ಈ ದೃಷ್ಟ ಅಂತಂತೆ ಅಲ್ಲ. ಯಾಕೆಂದ್ರೆ ಇಲ್ಲಿ ನಾಶ ಆಗೋಯ್ತದು. 51 ಅಕ್ಷರ ಬಿಟ್ಟು ಬೇರೆ ಅಕ್ಷರಗಳ ಅದಕ್ಕೂ ಇದೇ ಥರ ಬರುತ್ತೆ. ಏನು ಪ್ರತಿವಿಜ್ಞಾನ ಅಂದರೆ ಅಲ್ಲ, ಏನಾದರೂ ಕೂಡ ಅವರ ಕಾಂಬಿನೇಷನ್ ತಾನೆ. ಎಷ್ಟೇ ವಾಕ್ಯಗಳು ಹೇಳಿದ್ರು ಕೂಡ ಈ 51 ಅಕ್ಷರಗಳ ಕಾಂಬಿನೇಷನ್ ಆಗಬೇಕು. ಅಂದರೆ
ಹ್ರಸ್ವ ದೀರ್ಘ ಪ್ಲುತ ಇದೆಲ್ಲ ತೆಗೆದುಕೊಂಡಾಗ ಸುಮಾರು ಆಗುತ್ತೆ. ಅದಲ್ಲ, ಅದು ಬಿಟ್ಟು ಈ ಬೇರೆ ಭಾಷೆಗಳಲ್ಲಿ ಝೆಡ್ ಫ ಅದೆಲ್ಲ ಇರ್ತದೆ, ಝ ಅದೆಲ್ಲ 51 ವರ್ಣಗಳಲ್ಲಿಲ್ಲ. ನಾವು ಹೇಳ್ತಾ ಸಂಸ್ಕೃತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅಪಭ್ರಷ್ಟ ಭಾಷೆಗಳ ಬಗ್ಗೆ ನಾವು ಮಾತಾಡ್ತಾ, ಅದರ ಅನಿತ್ಯ ಅಂತ ಒಪ್ಕೊಂಬಿಟ್ಟಿದ್ವಿ ನಾವು. ಅಲ್ಲ, ಅಲ್ಲೂ ವರ್ಣ ಪ್ರತ್ಯಭಿಜ್ಞ ಇದೇ ಥರ ಬರುತ್ತಲ್ಲ ಎಲ್ಲಿ ಆ ಭಾಷೆಗಳ ಅಕ್ಷರದಲ್ಲೂ ಕೂಡ ಪ್ರತ್ಯಭಿಜ್ಞ ಬರುತ್ತಲ್ಲ. ಅಂದರೆ ವರ್ಣ ನಿತ್ಯ ಅಂತಂದಮೇಲೆ ಎಲ್ಲ ವರ್ಣಗಳು ನಿತ್ಯವಾಗಿಯೇ ಇರಬೇಕು, ಅನಿತ್ಯ ಇಲ್ಲ. ಅಲ್ಲ, ಅದೆಲ್ಲ ಆ ಶಬ್ದಗಳೆಲ್ಲೂ ಕೂಡ ಇದರಲ್ಲೇ ಸೇರಿರುತ್ತೆ. ಹೇಳಿ ನೋಡಿ, ಯಾವ್ದಾರ ಒಂದೇ ಒಂದು ಒಂದು ಬೇರೆ ಭಾಷೆಯಲ್ಲಿ ಹೇಳಿ ನೋಡೋಣ. ಫ ಪ ಅಂತ ಹೇಳ್ತಿ, ಪ ಸಂಸ್ಕೃತದಲ್ಲಿ ಇದಲ್ಲ ಅದು. ಫ ಫ ಫ ಫ ಎಫ್ ಅನ್ನೋ ಶಬ್ದ ಎಫ್ ಫ ಅಂತೀವಿ, ಮತ್ತೆ ಝ ಅಂತೀವಿ. ಏನಿದ್ರು 51 ಅಕ್ಷರ ಸೇರಬೇಕು. ಅಕಸ್ಮಾತ್ ಇದು ಬಿಟ್ಟು ಬೇರೆ ಏನಾದ್ರು ಬಂತು ಅಂದ್ರೆ ಅದು ಅಪಭ್ರಷ್ಟ ಅಂತ. ಅದು ಅಪಭ್ರಷ್ಟನೇ, ಅದು ವರ್ಣವೇ ಅಲ್ಲ ಅಂತದ್ದು. ಅದಕ್ಕೆ ವರ್ಣತ್ವ ಮತ್ತೆ ಇದಕ್ಕೆ ವರ್ಣ ಅಂದ್ರೆ ಸಂಸ್ಕೃತ ಇದಕ್ಕಂತ 51 ಅಕ್ಷರಗಳು. ಏಕ ಪಂಚಾಶತ್ ವರ್ಣ ನಾಮ್ 51 ಅಕ್ಷರ. ಯಾಕೆಂದ್ರೆ 51 ಅಕ್ಷರ ಪರಮಾತ್ಮ ಪ್ರತಿಪಾದ್ಯನಾಗಿ ಆ ರೂಪಗಳಿಂದ ಇರ್ತಾನ. ಅದರಲ್ಲಿ ಬೇರೆ ಅಂತಹ ಒಂದು ಭಾಷೆಗಳಲ್ಲಿ ಇಂತಹ ಅಕ್ಷರಗಳು ಸೇರಿದ್ರೆ ಸರಿ, ಸೇರಿರುತ್ತೆ, ಸಾಮಾನ್ಯವಾಗಿ ಸೇರಿರುತ್ತೆ. ಇನ್ಯಾವುದಾದ್ರೂ ಇತ್ತಬಳಿಗೆ ಬರಲಿ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಅದು ಅಪಭ್ರಷ್ಟ ಭಾಷೆ ಅಂದರೆ ಅದು ವರ್ಣ ಅಲ್ಲೇ ಅಲ್ಲ ಅಂತ ಅರ್ಥ. ಅದು ಬೇಕಾದ್ರೆ ಅನಿತ್ಯ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಇದಿಷ್ಟರಲ್ಲಿ ಸೇರಿರತಕ್ಕಂಥದ್ದು ಮುಖ್ಯವಾಗಿರೋದು. ತದಿದ ಮುಕ್ತ ಪ್ರತಿಭಿಜ್ಞಾನೀತಿ ಪ್ರತಿಭಿಜ್ಞೈವ ಇಯಂ ನ ವ್ಯಪದೇಶ ಮಾತ್ರ ಇತಿ. ಅಲ್ಲಾದರೆ ವ್ಯಪದೇಶ ಮಾತ್ರ ಅವ್ರು ಹೇಳಿ ನೋಡು, ವ್ಯಪದೇಶ ಮಾತ್ರ ಇತ್ಯಾಚಕ್ಷತೆ. ವ್ಯಪದೇಶ ಅಲ್ಲ ಇದು, ಕೇವಲ ವ್ಯವಹಾರ ಮಾತ್ರ ಅಲ್ಲ ಇದು, ಇನ್ನೇನು ಪ್ರತಿಭಿಜ್ಞಾ ಬರ್ತಾ ಇದೆ ಅಂತ. ಪ್ರತಿಭಿಜ್ಞೈವ ಸ್ವಯಂ ಗಕಾರ ಎಂಬತಕ್ಕಂಥದ್ದು ಪ್ರತಿಭಿಜ್ಞಾನೇ ಇದು, ಅದೇ ಇದು ಅಂತ ಹಿಂದಿನ ಗಕಾರಕ್ಕೂ ಈ ಗಕಾರಕ್ಕೂ ಅಭೇದವನ್ನು ಸ್ಪಷ್ಟ ಸಾಕ್ಷಿ ಗ್ರಹಿಸ್ತಾ ಇದೆ. ಹಾಗಾಗಿ ಏನಾಯಿತು, ವ್ಯಪದೇಶ ಅಲ್ಲ. ವ್ಯಪದೇಶ ಅದು ಕೂಡಿಸ್ಬಿಡ್ಬೋದು, ಸಾದೃಶ್ಯದ ಯಾವುದನ್ನು ಕೂಡಿಸ್ಬೋದು, ಇದಲ್ಲ. ಅನ್ನೇತು ಅಪರೇತು ಗತ್ವಾದಿ ಜಾತಿ ವಿಷಯ ಪ್ರತಿಭಿಜ್ಞಾನ ವರ್ಣ ವಿಷಯ ಇತ್ಯಾಗುವುದು ಅದು ತಪ್ಪೇ ಅದು. ಯಾಕೆಂದರೆ ಗಕಾರವನ್ನು ಹೇಳ್ತಾ ಇರುವಾಗ ಗತ್ವ ವಿಷಯ ಆಗೋದಾಗೆ ಅಲ್ವಾ, ಜಾತಿ ವಿಷಯ ಆಗೋದಾಗೆ ತದ ಸಾಮಾನ್ಯತೆಯ ಪ್ರಮಾಣ ವಿರುದ್ಧತ್ವ. ಅದು ವರ್ಣ ವಿಷಯತ್ವ ಸ್ಪಷ್ಟ ಪದವಾಸತ್ವಾಚ. ಅದು ಅಂದರೆ ಯಾವುದು ಪ್ರತಿಭಿಜ್ಞೆ ಎಂಬತಕ್ಕಂಥದ್ದು ಅದೇ ಇದು ಗಕಾರ ಅಂತ ಹೇಳ್ತಿರುವಾಗ ಅದೇ ಇದು ಗತ್ವ ಜಾತಿ ಅಂತ ಅವನು ಹೇಳ್ತಾನೆ. ವರ್ಣ ವಿಷಯತ್ವ ಸ್ಪಷ್ಟ ಪದವಾಸ. ಅನ್ನೇತು ಮನ್ಯಂತೆ ಗೌಹು ಇತಿ ಇತ್ತತ್ರ ಗಕಾರ ಔಕಾರ ವಿಸರ್ಜನೆಯೈ ವರ್ಣೈ ವ್ಯಂಗ್ಯ ಪದಸ್ಫೋಟ. ವೈಯಾಕರಣಗಳು ಪದಸ್ಫೋಟ ವಾಕ್ಯಸ್ಫೋಟ ಅಂತ ಹೇಳ್ತಾರೆ. ಈಗ ರಾಮ ಅಂತ ನಮಗೆ ಪದದಿಂದ ಜ್ಞಾನ ಬರಬೇಕಾಗಿದ್ದರೆ ರಕಾರ ರೇಫ, ರೇಫ ಉತ್ತರ ಆಕಾರ, ಆಮೇಲೆ ಮಕಾರ, ಆಮೇಲೆ ವಿಸರ್ಗ ಇದೆ, ಅಕಾರ ಆಮೇಲೆ ವಿಸರ್ಗ ಇದೆ. ಇದೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ರಾಮನ ತಿಳಿಸಲ್ಲ, ಅಷ್ಟು ಸೇರಿದ್ರೇ. ಹಾಗಾದ್ರೆ ಅಷ್ಟು ಸೇರಿದಾಗ ಏನಾಯಿತು ಅಂತ ಹೇಳಿದ್ರೆ ಅದು ಆ ಸಮುದಾಯದಿಂದ ನಮಗೆ ಪದಸ್ಫೋಟ ಉಂಟಾಗುತ್ತೆ. ಆ ಪದಸ್ಫೋಟದ ಪದಸ್ಫೋಟವೇ ಅಲ್ಲಿ ಆ ಪದದಿಂದ ವ್ಯಂಗ್ಯ ಅಂತ ಹೇಳ್ತಾರೆ. ಹಾಗೆಯೇ ಸ್ವಯಂ ಗಕಾರ ಎಂಬಲ್ಲಿ ಕೂಡ ಸ್ವಯಂ ತಿಳಿ ಪ್ರತಿಭಿಜ್ಞೆ ಹೇಳ್ತಾ ಇದ್ದೀರಿ, ಅಲ್ಲಿ ಕೂಡ ಒಂದು ಪದಸ್ಫೋಟ ಎಂಬುದು ಹುಟ್ಟತ್ತೆ. ಆದರೆ ಪದಸ್ಫೋಟ ವಿಷಯ ಅಷ್ಟೇ ಹೊರತಾಗಿ ಪ್ರತಿಭಿಜ್ಞಾಕ್ಕೆ ಪದಸ್ಫೋಟವೇ ವಿಷಯ ಅಂತ ಹೇಳ್ತಾರೆ. ಹಾಗೆ ರಾಮನು ಪುತ್ರಕ್ಕೆ ಹೋಗ್ತಾ, ರಾಮನು ಕಾಡಿಗೆ ಹೋದ ಅಂತ ಹೇಳಿದಾಗ ರಾಮನು ಎಂಬುದಕ್ಕಂಥ ಪದ, ಕಾಡಿಗೆ ಎಂಬುದಕ್ಕಂಥ ಪದ, ಹೋದ ಎಂಬುದಕ್ಕಂಥ ಪ್ರತ್ಯೇಕ ಪ್ರತ್ಯೇಕವಾಗಿ ಈ ವಾಕ್ಯದ ಅರ್ಥವನ್ನು ಹೇಳಲ್ಲ, ಅಷ್ಟು ಸೇರಿ ಹೇಳೋದು. ಇದು ವಾಕ್ಯಸ್ಫೋಟ ಅಂತ ಹೇಳ್ತಾರೆ ಅಲ್ವಾ. ಪದ ಮತ್ತು ವಾಕ್ಯಸ್ಫೋಟಗಳು ಇದೆ ಎಂಬ ವಿಚಾರದಲ್ಲಿ ಎಲ್ಲೂ ಕೂಡ ಪ್ರಮಾಣ ಇಲ್ಲ ಅಂತ ಅದು ಬಿಡ್ಬೋದು. ಬೇಕಾದ್ರೆ ನಾವು ಆಚಾರ್ಯ ಇವಾಗ ಇಲ್ಲೇ ರೇಫಾ ಅಂತ ಅಂತಲ್ಲ, ಅಫಾ ಅನ್ನೋದು ರೇಫಾ, ರೇಫಾ ಅನ್ನೋದು ಅಲ್ಲೂ ಫಾ ಅಂತ ಬಂತು. ಫಾ ಇದ್ದಲ್ಲಪ್ಪ ನಮ್ಮಲ್ಲಿ ಇದ್ದೇ ಇದ್ರು, ಫಾ ಇದ್ದೇ ಇದಲ್ಲ. ಇಲ್ಲ ಫಾ ಅಂತ ಹೇಳಲ್ಲ, ಫಾ ಅಂತೀವಿ ನಾವು, ರೇಫಾ ರೇಫಾ ಅನ್ನೋದು. ಯಾಕೆ ಹೇಳಲ್ಲ, ರೇಫಾ ಅಂತ ಹೇಳಲೇಬಾರ್ದು, ರೇಫಾ ಅಂತ ಹೇಳಬೇಕು, ಫಾನೇ ಹೇಳಬೇಕು. ಫಾ ಹ್ಞೂ ಫಲಂ ಅಂತ ಹೇಳ್ತೀವಲ್ಲ ಅದು ಹೇಳಬೇಕು, ರೇಫಾ ಅಲ್ಲ ಅದು, ರೇಫಾ ಅಲ್ವಾ, ಫಕಾರ ದೊಡ್ಡದು, ರೇಫಾ ಅಂತೀವ. ಹಾಂ ಹಂಗೆ ಹೇಳಬೇಕು, ಇದೇ ತಪ್ಪು ಅದು. ರೇಪ ಅದೇ ಬೇರೆ ಅರ್ಥ ಬರುತ್ತೆ, ಒಬ್ಬರು ಫಲ ಅಂತಾರೆ ಒಬ್ಬರು ಫಲ ಅಂತಾರೆ, ಹಂಗೆ ಹೇಳಬಾರ್ದು. ಫಲ ಫ ದೊಡ್ಡದೇ ಮಹಾಪ್ರಾಣರು ಹೇಳಬೇಕು, ಬರೀ ಫಲ ಅಂದರೆ ಮಾಂಸ ಅಂತ ಅರ್ಥ ಬರುತ್ತೆ. ಫಲ 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 ಅಂತ ಫಲ ಅಂದರೆ ಪಕಾರಕ್ಕೆ ಫಲ, ಫಕಾರ ಹೇಳ್ಕೊಂಡು ಹೇಳೋದು ಫಲ ಫಲ ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ ಫಲ ಅಂತಲೇ ಹೇಳಬೇಕು, ಅದು ವಾಸ್ತುಸ್ಥಿತಿ. ಚಿಕ್ಕ ಮಹಾಪ್ರಾಣ ಅಲ್ಪಪ್ರಾಣ ಹೇಳ್ತಾರೆ ಅಂತನಾ, ಮಹಾಪ್ರಾಣಕ್ಕೆ
ಫಲ ಬದಲು ಫಲ ಅಂತಾರೆ ಫ ಫಲ ಅಂತ ಫಾನ ಉಚ್ಚಾರ ಮಾಡೋದು ವ್ಯತ್ಯಾಸ ಇಂಗ್ಲೀಷ್ನ ವ್ಯತ್ಯಾಸಗಳಲ್ಲಿ ಇಲ್ವಾ ಇಲ್ಲ ನಾವು ರೇ ಫಾ ಅಂತೀವಲ್ಲ ಅದೇ ಬಂತಲ್ಲ ಅಂತ ಹೇಳಿ ಅದೇನೆ ರೇ ಫಾನೇ ಹೇಳು ರೇ ಫಾ ಅಂತ ಹೇಳಬೇಕು ಫಲಂ ಅದು ಉಚ್ಚಾರದಲ್ಲಿ ಒಂದು ಸ್ವಲ್ಪ ಒಬ್ಬರು ಹೆಚ್ಚು ಕಡಿಮೆ ಆಗುತ್ತೆ ಅದು ವರ್ಣಾತಿರಿಕ್ತ ಸ್ಫೋಟೇ ಪ್ರಮಾಣಭಾವ ಅದು ಏಕಂ ಪದಂ ಇದು ಪ್ರತ್ಯಕ್ಷಂ ಪ್ರಮಾಣ ದಿಶೆಯನ್ನ ಇಲ್ಲಿ ನೋಡ್ರಿ ರಕಾರ ಅಂದರೆ ರೇಫ ರೇಫದ ಪಕ್ಕದಲ್ಲಿ ಆಕಾರ ಆಮೇಲೆ ಮಾ ಇದೆ ಆಮೇಲೆ ಅಕಾರ ಇದೆ ಆಮೇಲೆ ವಿಸರ್ಗ ಇದೆ ಇದೆಲ್ಲ ಅಕ್ಷರಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ರಾಮನನ್ನು ಹೇಳಲ್ಲ ಇದೆಲ್ಲ ಸೇರಿದ ಮೇಲೆ ಏಕಂ ಪದಂ ಅಂದರೆ ನಮ್ಗೆ ಜ್ಞಾನ ಬರ್ತಾ ಇದೆ ಅಲ್ವಾ ಅದು ಏಕಂ ಪದಂ ಅಂದರೆ ಅದೇ ಪದಸ್ಫೋಟ ಅಂದರೆ ಒಂದು ಅಕ್ಷರಕ್ಕೆ ಬಂತ ರಾ ಎಂಬುದಕ್ಕೆ ಪದ ಅಂತ ಹೇಳಿದ್ವ ನಾವು ಇಲ್ವಲ್ಲ ಸಮುದಾಯಕ್ಕೆ ಸರಿ ಪ್ರಮಾಣ ಇಲ್ಲ ಅಂತ ಹೇಳ್ತೀರಿ ಏಕಂ ಪದಂ ಎಂಬತಕ್ಕಂಥ ಪ್ರತ್ಯಕ್ಷವೇ ಪ್ರಮಾಣ ಅಂತ ಹೇಳಿದ್ರೆ ಭಿನ್ನೇಶ್ವಪಿ ವರ್ಣೇಶು ಏಕಾರ್ಥ ಅಭಿದಾಯಿನೋ ಉಪದ ಉಪಾಧಿ ಉಪಾಧಿನ ಏಕತ್ವ ಸಂಭವ ಅಕ್ಷರಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ವರ್ಣಗಳಲ್ಲಿ ಏಕಾರ್ಥ ಅಭಿದಾಯಿನ ಒಂದೇ ಅರ್ಥವನ್ನು ಹೇಳತಕ್ಕಂಥ ಒಂದು ಉಪಾಧಿಯಿಂದ ನಾವು ಅದೆಲ್ಲವೂ ಕೂಡ ಒಂದೇ ಅಂತ ಹೇಳ್ಬೋದು ರಾಮ ಎಂಬತಕ್ಕಂಥ ಒಂದು ಅರ್ಥವನ್ನು ಅದು ಹೇಳುತ್ತೆ ಅಂದರೆ ರಕಾರ ಅಂದ್ರೆ ಒಂದೇ ಆ ಅಂದ್ರೆ ಒಂದೇ ಮಾ ಅಂದ್ರೆ ಒಂದೇ ಆ ಅಂದ್ರೆ ಒಂದೇ ಅಂತ ಹೇಳ್ಬೋದು ಏನು ತೊಂದರೆ ಇಲ್ಲ ಭಿನ್ನೇಶ್ವರಿ ವರ್ಣೇಶು ವರ್ಣಗಳು ಭಿನ್ನ ಭಿನ್ನ ಆಗಿದ್ದರೂ ಕೂಡ ಏಕಾರ್ಥ ಅಭಿದಾನ ಒಂದೇ ರಾಮ ಎಂಬತಕ್ಕಂಥ ಒಬ್ಬ ಅರ್ಥವನ್ನು ಹೇಳ್ತಾ ಇದೆ ಎಂಬ ಒಂದು ಉಪಾಧಿಯನ್ನು ಇಟ್ಕೊಂಡು ನಾವು ಅದೆಲ್ಲೂ ಕೂಡ ಒಂದೇ ಅಂತ ನಾವು ಹೇಳ್ಬೋದು ಅಲ್ವಾ ಅದು ಬೇರೆ ಬೇರೆ ಅಂತೇಳಿ ಹೇಳಬೇಕಾಗಿಲ್ಲ ರಾಮ ಎಂಬುದಕ್ಕೆ ಒಂದೇ ಪದ ಅಂತ ಹೇಳ್ಬೋದು ಏನು ತೊಂದರೆ ಇಲ್ಲ ಏಕದೇಶಾವಸ್ಥಾನೇನ ನಿಮಿತ್ತೇನ ಅನೇಕೇಶ್ವೇವ ತದಶು ವರಮಿದಿವದು ಅಂತ ದೃಷ್ಟಾಂತ ಕೊಡ್ತಾರೆ ಈಗ ಏಕದೇಶ ಅವಸ್ಥಾನ ಏಕಕಾಲ ಅವಸ್ಥಾನದಲ್ಲಿ ಗೋವುಗಳೆಲ್ಲೂ ಕೂಡ ಒಂದು ಗೋಷ್ಠಿಯಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅಂದಾಗ ಆಗ ನಾವು ಪದ ಹೇಳಲ್ವಾ ಹಾಗೆ ಗೋ ಯಾವುದು ಏಕದೇಶ ಅವಸ್ಥಾನೇನ ನಿಮಿತ್ತೇನ ಎಲ್ಲ ಗಿಡಗಳು ಕೂಡ ಒಂದು ಪ್ರದೇಶದಲ್ಲಿ ಇರುವಿಕೆ ಎಂಬತಕ್ಕಂಥ ಒಂದು ಉಪಾಧಿಯಿಂದ ನಾವು ವನಂ ಅಂತ ಒಂದು ಪದದಿಂದ ಕರೆಯುವಂತೆ ಅಂತ ದೃಷ್ಟಾಂತ ಅನೇಕೇಶ್ವಪಿ ತರುಷು ಅನೇಕ ವಸ್ತುಗಳು ಗಿಡಗಳು ಇದ್ದರೂ ಕೂಡ ಅಲ್ಲಿ ವನಂ ಎಂಬುದಾಗಿ ನಾವು ಹೇಳುವಂತೆ ತದಪಿ ವರ್ಣಾನಾಮಿತ ಪ್ರಗತೆ ವಚನಗ್ರಹಣ ಇದೆಲ್ಲ ಹೆಂಗೆ ಗೊತ್ತಾಯ್ತು ನಿಮಗೆ ಟೀಕಾರಾಯರಿಗೆ ಅಂದರೆ ಅಲ್ಲಿ ಹಿಂದೆ ಬಂದಿದ್ದು ವರ್ಣ ನಿತ್ಯತ್ವ ಪ್ರಗತವಾದದ್ದು ಅವರು ವರ್ಣ ನಿತ್ಯ ಅಂತ ಹೇಳೋದು ಬಿಟ್ಟವರು ವಚನ ಅಂತ ಹೇಳಿದರು ವಚನ ಅಂತ ಹೇಳಿದರು ವಚನ ಅಂದರೆ ಏನು ಅಂದರೆ ಇಂಥ ಈ ಪದಸ್ಫೋಟ ಇತ್ಯಾದಿಗಳೆಲ್ಲ ಮಧ್ವಾಚಾರ್ಯರ ತಲೆಯಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ವರ್ಣಾನಾಮಿತಿ ಪ್ರಗತಿ ವಚನಗ್ರಹಣೆಯನ್ನು ಸೂಚಿತಂ ಅಂದರೆ ತದೇ ವೇದಂ ಇದು ವಚನ ವಿರೋಧ ಅಂತ ಹೇಳಿದರು ಅವರು ವಚನ ಅಂತ ಹೇಳಿದ್ದಾರೆ ಅಂದರೆ ವಚನ ಅಂದರೆ ರಾಮ ಎಂಬತಕ್ಕಂಥ ಪದ ಇದಲ್ಲ ಅದು ರಾಮನ ಪುಸ್ತಕವನ್ನು ಓದುತ್ತಾರೆ ಎಂಬತಕ್ಕಂಥ ಪದಗಳ ಸಮೂಹ ಇದರಲ್ಲೂ ಕೂಡ ವಚನ ಎಂಬ ಶಬ್ದ ಅಂತ ಮಧ್ವಾಚಾರ್ಯ ಇಟ್ಕೊಂಡು ಆ ಮತವನ್ನು ಕೂಡ ಖಂಡನೆಗೆ ಇಟ್ಕೊಂಡಿದ್ದಾರೆ ತದಪಿ ವರ್ಣನಾಮ ಕೃತೆ ವಚನ ಗ್ರಹಣೆಯನ್ನು ಸೂಚಿತಂ ಸೂಚಿತಂ ಇನ್ನು ಅದರ ಮೇಲೆ ಒಂದು ಪ್ರಶ್ನೆ ಆಗ್ತಾರೆ ಅವರು ನಾವರ್ಣ ಪ್ರತ್ಯೇಕಂ ಅರ್ಥಂ ಅಭಿದದತಿ ವರ್ಣಗಳೆಲ್ಲವೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಅರ್ಥವನ್ನು ಹೇಳುವುದಿಲ್ಲ ಅವರು ಹೇಳಿದ್ನಲ್ಲ ಹಾಗೆ ಅನೇಕ ವರ್ಣೋಚ್ಚಾರವೇ ಅತ್ಯಾಪತ್ತೇ ಗಣಪತಿ ಅಂತ ಹೇಳ್ತೀವಿ ಗಣಪತಿ ಎಂಬತಕ್ಕಂಥದ್ದು ಏನಿದೆ ಅದು ಗ ನ ಪ ತಿ ನಾಲ್ಕು ಸ್ವರ ನಾಲ್ಕು ವ್ಯಂಜನ ಇದೆ ಗಕಾರ ಎಂಬತಕ್ಕಂಥದ್ದೇನೇ ಗಕಾರ ಎಂಬತಕ್ಕಂಥದ್ದೇನೇ ನೀವು ಹೇಳಿದ್ರಲ್ಲ ಎಲ್ಲವೂ ಹೇಳಿಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ಅನೇಕ ತರುಗಳು ಇರುವಾಗ ವನಂ ಹೇಳುವಂತೆ ಅನೇಕ ಅಕ್ಷರಗಳು ಒಬ್ಬ ರಾಮನನ್ನು ಹೇಳುವ ಉಪಾಧಿಯಿಂದ ಅದು ಒಂದೇ ಪದ ಅಂತ ಹೇಳಬಹುದು ಅಂದರೆ ಹಾಗಾದರೆ ಒಂದು ಅಕ್ಷರ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಒಂದು ವರ್ಣ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಪ್ರತ್ಯೇಕವಾಗಿ ರಾಮನನ್ನು ಹೇಳೋದಿಲ್ಲ ರಾ ಎಂಬತಕ್ಕಂಥ ಒಂದೇ ಒಂದು ಅಕ್ಷರ ರಾಮನನ್ನು ಹೇಳಲ್ಲ ಅದು ಹೇಳುತ್ತೆ ಅಂತ ಹೇಳಿದ್ರೆ ಗಜಾನನ ಅಂತ ಹೇಳುವಾಗ ಗ ಎಂಬತಕ್ಕಂಥ ಅಕ್ಷರವೇನೆ ಗಜಾನ ಹೇಳಿಬಿಟ್ಟ ಮೇಲೆ ಇನ್ನು ಮೂರು ಅಕ್ಷರ ವ್ಯರ್ಥ ಆಗುತ್ತೆ ನಾ ವರ್ಣ ಪ್ರತ್ಯೇಕಂ ಅರ್ಥಂ ಅಭಿದದತಿ ಅನೇಕ ವರ್ಣ ಉಚ್ಚಾರಣ ವೈಯರ್ಥ್ಯಾಪತ್ತೇ ಅಲ್ವಾ ನಾಪಿ ಸಮುದಿತಾ ಎಲ್ಲ ಸೇರಿ ಅಲ್ವಾ ಗಣಪತಿ ಗಜಾನನ ಎಂಬತಕ್ಕಂಥ ಪದಗಳೆಲ್ಲ ಅಕ್ಷರಗಳೆಲ್ಲ ಸೇರಿ ಅದು ಹೇಳುತ್ತೆ ಅಂತ ಹೇಳ್ತೀವಿ ಅಂದರೆ ಕ್ರಮವತಾಂ ಸಮುದಾಯ ಅನುಪಪತ್ತೇ ಹರ ಗಾಣಪಾತಿ ಅಂತ ಹೇಳಬೇಕು ನಾವು ಅಲ್ವಾ
ಆದರೆ ವರ್ಣಗಳೆಲ್ಲೂ ಕೂಡ ಏಕಕ್ಷಣ ಎಸ್ತಾಯಿ ಅಂತ ಒಪ್ಪಿದ್ದಾರೆ. ಗಾ ಅಂತ ಹೇಳಿಬಿಟ್ಟು ನೀವು ಪಾ ನಾಲ್ಕು ಬಂದಾಗ ಇದು ಹೊಟ್ಟ ಇತ್ತು, ನಾ ಬಂದು ಇಲ್ಲಿ ಬಂದಾಗ ಎರಡು ಅಕ್ಷರ ಹೊಟ್ಟ ಇತ್ತು, ಮತ್ತು ಕಡೆಯಲ್ಲಿ ಇಲ್ಲೇ ಇಲ್ವಲ್ಲ. ಅದು ಹೇಗೆ ಅಂದರೆ ನಾವು ಅದು ಹೋದರೂ ಕೂಡ ಅದು ಸಂಸ್ಕಾರ ಇದ್ದೇ ಇರುತ್ತೆ. ಆ ಸಂಸ್ಕಾರದಿಂದ ಸಹಕೃತವಾದಕ್ಕಂಥ ಕಡೆಯ ಅಕ್ಷರ ಇದೆಲ್ಲ ಅದು ಶೋಧ ಇಂದ್ರಿಯಕ್ಕೆ ಬಂದಾಗ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ನಾವು ಪ್ರಮಾಣಬದ್ಧದಲ್ಲಿ ಹೇಳಿದ್ದೇವೆ. ಕ್ರಮವತಂ ಸಮುದಾಯ ಅನುಭವತ್ತೇ. ಕ್ರಮ ಎಂಬುದಕ್ಕಂಥದ್ದು ನಮ್ಮ ಬುದ್ಧಿಯಿಂದ ಜೋಡಿಸ್ಬೇಕಲ್ವಾ, ಆದ್ದರಿಂದ ಅದು ಕ್ರಮ ಕೊಡುವುದೇ ಇಲ್ಲ. ನಿತ್ಯತ್ವೇ ವಿ ಯಾವುದು ವರ್ಣಗಳು ನಿತ್ಯ ಅಂತ ಆದರೂ ಕೂಡ ಪ್ರತೀತಾನಾಮೇವ ಅರ್ಥಾಭಿದಾಯಕತ್ವ. ವರ್ಣಗಳು ನಿತ್ಯ ಆಗಿರಲಿ, ಆದರೆ ಆ ವರ್ಣಗಳ ಪ್ರತೀತಿ ಬಂದರೆ ಮಾತ್ರ ನಮಗೆ ಜ್ಞಾನ ಬರೋ ಅಲ್ವಾ. ವರ್ಣಗಳು ಬೇಕಷ್ಟಿರ್ಬೋದು, ರಾಮ ಪುಸ್ತಕಂ ಪಠತಿ ಅಂತ ಈ ವರ್ಣಗಳ ಪ್ರತೀತಿ ಬಂದರೆ ನಮ್ಗೆ ಜ್ಞಾನ ಬರೋದು, ಅದು ಬೇರೆ ಇದೆ. ಪ್ರತೀತಿ ಎಂಬತಕ್ಕಂಥದ್ದು ಯಾವುದು ಹೇಗೆ ಬರೋದು, ಕ್ರಮವಾಗೇ ಬರೋದು. ರಾಮ ಮೊದಲು, ಆಮೇಲೆ ಪುಸ್ತಕಂ ಮೊದಲು, ಆಮೇಲೆ ಪಠತಿ ಎಂಬುದು ಹಾಗೆ ಬರಬೇಕು. ಇದೇ ನಾ ಸಮುದಾಯ ಸಂಭವತೆ ಪ್ರದೇಶ ಕ್ರಮಭಾವಿನ್ಯ. ಕ್ರಮ ಯಾಕಾಗಲ್ಲ ಅಂದರೆ ಆಶ್ರಿತರ ವಿನಾಶಾದ್ಯಂತ ಅಕ್ಷರಗಳು ಅದು ಕ್ರಮ ಕೊಡೋದೇ ಇಲ್ಲ. ಮತ್ತು ಒಂದೊಂದು ವರ್ಣ ಹೇಳುತ್ತೆ ಅಂದರೆ ಉಳಿದ ವರ್ಣ ವ್ಯರ್ಥ ಆಯಿತು. ಕ್ರಮವಾಗಿ ಸಮುದಾಯ ಅಂತ ಹೇಳಿದ್ರೆ ಸಮುದಾಯವೇ ಕೂಡಲ್ಲ, ಮತ್ತು ವರ್ಣ ಜ್ಞಾನ ಬರೋದು ಹೇಗೆ ನಮಗೆ ಸಂಭವತಿ. ಅತಃ ವರ್ಣೈ ಅನುಪಪದ್ಯಮಾನ ಅರ್ಥಾಭಿದಾಯಿನಂ ಅವ್ರು ಹೇಳೋದು, ಪದಸ್ಫೋಟಕ್ಕೆ ಅವ್ರು ಹೇಳೋದು. ಅತಃ ವರ್ಣೈ ಅನುಪಪದ್ಯಮಾನಂ ವರ್ಣಗಳಿಂದ ಕೂಡಲೇ ಇರತಕ್ಕಂಥ ಅರ್ಥಾಭಿದಾನಂ ವರ್ಣಗಳಿಂದ ಅರ್ಥಜ್ಞಾನ ಬರ್ತಾ ಇದೆ. ಆದರೆ ಒಂದಕ್ಷ ಹೇಳಿದ್ರು ಉಳಿದ ಅಕ್ಷ ವ್ಯರ್ಥ, ಸಮುದಾಯ ಕೂಡಲ್ಲ. ಮತ್ತಿನ್ನೇನು ಬೇಕು, ಅದು ಪದಸ್ಫೋಟದ ಶಕ್ತಿಯದು. ಆದ್ದರಿಂದ ಪದಸ್ಫೋಟ ಇದೆ ಅನ್ನಲಿಕ್ಕೆ ಇದೇ ಪ್ರಮಾಣ. ವರ್ಣಗಳಿಂದ ಅನುಪಪದ್ಯಮಾನ ಅರ್ಥಾಭಿದಾನಂ ವರ್ಣಗಳಿಂದ ಒಂದಕ್ಷರದಿಂದಾಗಲಿ ಸಮುದಾಯದಿಂದಾಗಲಿ ಎರಡೂ ಕೂಡಲ್ಲ. ಆದ್ದರಿಂದ ನಮಗೆ ಅರ್ಥಜ್ಞಾನ ಬರುವಂಗೆ ಇಲ್ಲ, ಅದು ಅರ್ಥಜ್ಞಾನ ಬರ್ತಾ ಇದೆ. ಆದ್ದರಿಂದ ಪದಸ್ಫೋಟ ಎಂಬುದಕ್ಕಂಥದ್ದು ಅಲ್ಲಿ ನಾವು ಒಪ್ಪಲೇಬೇಕು. ನಾವು ಅರ್ಥಾಭಿದ ತದತಿರಿಕ್ತ ಅಂದರೆ ವರ್ಣಕ್ಕಿಂತ ಅತಿರಿಕ್ತವಾದ ಪದಸ್ಫೋಟವನ್ನು ಅದು ಕಲ್ಪಿದೀತಿ ಜೇವನ್ನ ಏಕ ಬುದ್ಧಿ ಉಪಾರೂಢತ್ವೇನ ವರ್ಣಾನಾಮೇವ ಅರ್ಥಾಭಿದಾಯಕತ್ವ ಉಪಪತ್ತೇ. ನಾವೇ ಹೇಳಿದ್ನಲ್ಲ, ರಾಮ ಅಂತ ಹೇಳುವಾಗ ಅಥವಾ ಪುಸ್ತಕಂ ಪಠತಿ ಅಂತ ಹೇಳುವಾಗ ರಾಮ ಎಂಬ ಶಬ್ದ, ಅದರಿಂದ ಏನು ಜ್ಞಾನ ಬಂತು, ಅದರ ಸಂಸ್ಕಾರ ನಮ್ಮ ಕಡೆಯಲ್ಲಿದೆ. ಪುಸ್ತಕಂ ಎಂಬತಕ್ಕಂಥ ಪದಗಳ ಏನಿದೆ ಆ ಪದದ ಅರ್ಥ, ಅದರ ಸಂಸ್ಕಾರ ಇದೆ. ಹಾಗರೆ ಪೂರ್ವ ವರ್ಣಗಳಿಂದ ಸಹಕೃತ ಸಂಸ್ಕಾರಗಳಿಂದ ಸಹಕೃತವಾದ ಅಂತ್ಯವರ್ಣ ಇದಲ್ಲ ಅದು ನಮಗೆ ಜ್ಞಾನ ಉಂಟು ಮಾಡುತ್ತೆ ಅಂತ ಹೇಳಲಿಕ್ಕೆ ಬರ್ತಾ ಇರುವಾಗ ಅಪ್ರಾಮಾಣಿಕವಾದ ಪದಸ್ಫೋಟ ವಾಕ್ಯಸ್ಫೋಟವನ್ನು ಕಲ್ಪನೆ ಮಾಡಬೇಕಾಗಿಲ್ಲ. ನಮ್ಗೆ ಬರ್ತಾ ಇರೋದು ಹಾಗೇನು, ಒಂದೊಂದು ಅಕ್ಷರ ನಾಶ ಆದರೂ ಕೂಡ ನಮಗೆ ಹೊರಟೋಗ್ತಾ ಇದ್ದರೂ ಕೂಡ ಅದರ ಸಂಸ್ಕಾರ ನಮ್ಗೆ ಹಾಗೆ ಉಳಿಯುತ್ತೆ. ಆ ಸಂಸ್ಕಾರದಿಂದ ಸಹಕೃತವಾದ ಅಂತ್ಯವರ್ಣ ಇದಲ್ಲ ಅದು ಅದೇನಿದೆ ಅದು ಶ್ರೋತ್ರ ಇಂದ್ರಿಯಕ್ಕೆ ಬಂದಾಗ ಅದು ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ನಾವು ಒಪ್ಪಿದ್ದೇವೆ. ಅಂದರೆ ಪ್ರತಿ ಸಲ ಅಂತ್ಯವರ್ಣ ಒಂದೊಂದು ಸಲ ಇಲ್ಲ ಅಂದರೂ ಕೂಡ ಜ್ಞಾನ ಬರುತ್ತೆ. ಅಂತ್ಯವರ್ಣ ಇಲ್ಲದೇ ಇದ್ರೆ ಅಂತ ಅಂತ್ಯವರ್ಣ ಇಲ್ಲ ಅಂದರೆ ನಿಮ್ಗೆ ಅಂತ್ಯವರ್ಣದ ಅರ್ಥ ಬರುವುದೇ ಆಕಾಂಕ್ಷ. ಈಗ ರಾಮ ಪುಸ್ತಕಂ ಪಠತಿ ಅಂತ ಬರಬೇಕು, ಅಂತ್ಯವರ್ಣ ಅಂದರೆ ತಿ ಎಂಬುದು ಬೇಡ ಅಂತ ಹೇಳಿಬಿಟ್ರೆ ರಾಮ ಪುಸ್ತಕಂ ಪಠ ವಾಕ್ಯ ಅನರ್ಥ ಆಗೋಯ್ತು. ರಾಮನೇ ಪುಸ್ತಕವನ್ನು ರಾಮನು ಪುಸ್ತಕವನ್ನು ಓದು, ರಾಮನು ಪುಸ್ತಕವನ್ನು ಓದು ವಾಕ್ಯ ಸರಿ ಆಯ್ತಾ. ಈಗ ಅಂತ್ಯವರ್ಣ ಬೇಕೇ ಬೇಕಲ್ಲ. ಏ ಪದಾತಿರಿಕ್ತ ವಾಕ್ಯಸ್ಫೋಟ ನಿರಾಕರಣ ನಿರಾಕರಣಾಯ ವಾಕ್ಯೇಶು ಪ್ರಗತೇಶ್ವಿ ತದ್ವದಿ ವೇದಸ್ಯ ಇದು ವೇದಗ್ರಹಣಂ ತದ್ವದಿ ವೇದಸ್ಯ ಅಂತ ಕೊಟ್ಟರು. ಇದು ವೇದಗ್ರಹಣಂ ತದೇ ವೇದಂ ವಾಕ್ಯಮಿದ ವಾಕ್ಯಗ್ರಹಣಂ ಚ ಕರಿಷ್ಯತಿ. ತದೇ ವೇದಂ ವಾಕ್ಯಂ ಎಂಬತಕ್ಕಂಥ ಒಂದು ಅದೇ ನಿನ್ನೆ ದಿವಸದಲ್ಲಿ ನಾನು ಅಧ್ಯಯನ ಮಾಡತಕ್ಕಂಥ ಅಗ್ನಿವೇಳೆ ಪುರೋಹಿತಂ ಎಂಬತಕ್ಕಂಥ ವಾಕ್ಯ ವೇದವಾಕ್ಯ ಏನಿದೆ ಅದೇ ಇವತ್ತು ಉಚ್ಚಾರ ಮಾಡ್ತಾ ಇದೆ ಎಂಬುದಾಗಿ ನಮಗೆ ಎಲ್ಲ ಒಂದು ಸಾಕ್ಷಿಸಿದ್ಧವಾದ ಒಂದು ಅಭೇದ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ವಾಕ್ಯ ಸ್ಫೋಟವನ್ನು ಕೂಡ ನಾವು ಒಪ್ಪಬೇಕಾಗಿಲ್ಲ. ವರ್ಣಾನಾಮೇವ ಪದಬುದ್ಧಿ ವಿಷಯಾಣ ಅನ್ವಿತ ಸ್ವಾರ್ಥಾಭಿದಾಯಕತ್ವೇನ. ನಾವು ಹೇಳಿದಂತೆ ಪ್ರತಿಯೊಂದು ಪದಗಳೂ ಕೂಡ ಪದಬುದ್ಧಿ ವಿಷಯಾಣ ಅನ್ವಿತ ಸ್ವಾರ್ಥಾಭಿದಾಯಕತ್ವ ನಮ್ದೆಲ್ಲ ಹಾಗೆ. ಕೇವಲ ರಾಮ ಅಂತ ಹೇಳಿಕೊಳ್ಳಿ ಅದು ಅದು ಆಗಮನ ಆಗಮನ ಅನ್ವಿತವಾದ ರಾಮನನ್ನು ಹೇಳೋದು. ಪಠತಿ ಅಂದರೆ ಪುಸ್ತಕ ಅನ್ವಿತವಾದಕ್ಕಂಥ ಪಠನವನ್ನು ಹೇಳೋದು, ಅಥವಾ ರಾಮನಿಂದ ಕೂಡಿರತಕ್ಕಂಥ ಓದ್ತಾನೆ ಅಂತ ಅರ್ಥ. ಇಲ್ಲೇ ನಮ್ಗೆ ಬರಲ್ಲ ಪಠತಿಯಿಂದ ಓದ್ತಾನೆ ಅಂತ, ಯಾರೊಬ್ಬನು ಓದ್ತಾನೆ ಅಂತ ಆಯ್ತಲ್ಲ ರಾಮನೇ ಓದ್ತಾನೆ ಅಂತ ಅಲ್ವಾ. ಹಾಗರೆ ಪ್ರಶ್ನೆ ಆಮೇಲೆ ಏನು ಬಂತು,
ಪಟತಿ ಅಂತ ಹೇಳಿದಾಗಲೇ ನಮಗೆ ರಾಮನ ಓದ್ತಾನೆ ಅಂತ ಸಿಕ್ಕಿದಾಗ ರಾಮ ಅಂತ ಯಾಕೆ ಹೇಳಬೇಕು ಅಂತ ಬಂತು. ಆ ರಾಮನ ಯಾಕಾಗಬೇಕು ನಮಗೆ ಪಟತಿ ಅಂದರೆ ಕೃಷ್ಣ ಆಗಬಾರ್ದು, ಅದಕ್ಕೋಸ್ಕರ ಅದು ವಿಶೇಷ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಕೃಷ್ಣ ಅಂತ ಹೇಳಬೇಕು ನಾವು ಅಲ್ವಾ. ಅನ್ಯಥಾ ವರ್ಣ ನಾಮ ಸ್ಫೋಟ ವ್ಯಂಜಕತ್ವಮಪಿ ಅನುಪಬಂಧಂ. ನೀವು ಕೂಡ ಹೆಂಗೆ ಹೇಳಬೇಕು, ಸ್ಫೋಟವಾದಿಗಳು ಕೂಡ ಅಲ್ವಾ. ಆದ್ದರಿಂದ ಹೇಳಬೇಕು ವರ್ಣಾನಾಂ ಸ್ಫೋಟ ವ್ಯಂಜಕ, ವರ್ಣಗಳಿದೆಲ್ಲ ಅದು ಸ್ಫೋಟವನ್ನು ಅಭಿವ್ಯಕ್ತಿ ಕೊಡ್ತಕ್ಕೆ ಏನು ಕಾರಣ ಶಕ್ತಿ ಹೇಳಿರುತ್ತೆ, ಅದು ನೀವು ಹೇಳಲೇಬೇಕ. ನೀವು ಕೂಡ ಸ್ಫೋಟವಾದಿಗಳು ಅಂದರೆ ಇವರು ಬೇರೆವಾದಿಗಳನ್ನ, ಸ್ಫೋಟವಾದಿಗಳು ಅಂದರೆ ಇವರು ಬೇರೆ ವೈಯಾಕರಣರು, ವೈಯಾಕರಣ ವ್ಯಾಕರಣ ಹೇಳ್ತಾವ. ಪ್ರತ್ಯೇಕ ಸಮುದಿತ ಕಲ್ಪಸ್ಯ ತತ್ರಾಪಿ ಸಂಭವ, ಅಲ್ಲಿ ಕೂಡ ಅಷ್ಟೇ ಪದಸ್ಫೋಟಗಳಲ್ಲಿ ಕೂಡ ಪ್ರತ್ಯೇಕ ಸಮುದಿತ ವಿಕಲ್ಪ. ನಮಗೇನು ವಿಕಲ್ಪ ನೀವು ಮಾಡಿದಿ ಅಲ್ವಾ, ಯಾವುದು ವರ್ಣಗಳೆಲ್ಲೂ ಕೂಡ ಪದಸ್ಫೋಟವನ್ನು ಒಂದೊಂದೇ ಅಕ್ಷರಗಳು ಹೇಳುತ್ತೋ ಅಥವಾ ಸಮುದಿತವಾಗಿ ಹೇಳುತ್ತೋ, ನೀವು ನಮ್ಗೆ ಹೇಳಿದ್ದೇ ದೋಷ ನಿಮಗೂ ಬರುತ್ತೆ. ಪ್ರತ್ಯೇಕ ಹೇಳ್ತೀವಿ ಅಂದರೆ ಹಾಗಾದ್ರೆ ಒಂದೇ ಪದ ಸಾಕು ಪದಸ್ಫೋಟಕ್ಕೆ, ಬೇರೆ ಉಳಿದು ಬೇಡ ಅಂತ ಅರ್ಥ ಆಗುತ್ತೆ. ಸಮುದಾಯ ಹೇಳಬೇಕಂದ್ರೆ ಇನ್ನು ಸಮುದಾಯ ಅಂದರೆ ಸಮುದಾಯ ನಮ್ಗೆ ಕೊಡಲ್ಲ ಅಂತ ಹೇಳಿದೆ ಅಲ್ಲ, ನಿಮಗೂ ಅದೇ ಅಭಿಪ್ರಾಯವೇ. ಹಾಗೇನು ಹೇಳಬೇಕೇನು, ನಾವು ಹೇಳಿದ್ದೇ ಹೇಳಬೇಕು. ಪದಸ್ಫೋಟವನ್ನು ಒಪ್ಪತಕ್ಕಂಥವರು ಕೂಡ ಪೂರ್ವ ವರ್ಣಗಳಿಂದ ಸಹಕೃತವಾಗಿರತಕ್ಕಂಥ ಅಂತ್ಯವಕ್ಷ ಅಕ್ಷರ ಏನಿದೆ ಅದರಿಂದ ಅದು ಎಂಬತಕ್ಕಂಥದ್ದು ಏನಿದೆ ಪದಸ್ಫೋಟಕ್ಕೆ ಕಾರಣ ಅದರ ಅನುಭವ. ಪೂರ್ವ ವರ್ಣ ಸಂಸ್ಕಾರದಿಂದ ಸಹಕೃತವಾದ ಅಂತ್ಯವರ್ಣ ಅನುಭವ ಅದೀಗಲೇ ಇದ್ದಲ್ಲ, ಇನ್ನು ಒಂದು ಕ್ಷಣ ಆಗಿಲ್ವಲ್ಲ, ಅದು ಶ್ರೋತೇಂದ್ರಿಗೆ ಬಂದಾಗ ನಮಗೆ ಜ್ಞಾನ ಬರುತ್ತೆ ಅಂತ ನಾವು ಹೇಳುವಂತೆ ನೀನು ಕೂಡ ಪದಸ್ಫೋಟವನ್ನು ಉಂಟು ಮಾಡುತ್ತೆ ಅಂತ ಹೇಳಬೇಕು. ಇಲ್ಲ ನಿಮ್ಗೆ ಕೂಡ ಸಮುದಾಯ ಕೊಡಲ್ಲ ನಮ್ಗೆ ಹೇಳಿದಂತೆ. ಪ್ರಥಮ ಉಚ್ಚಾರಿತೆ ಎಂಬ ವರ್ಣೇನ ಅಭಿವ್ಯಕ್ತೋಪಿ ಸ್ಫೋಟ ದ್ವಿತೀಯ ದ್ವಿತೀಯ ವಿಶದೀಕ್ರಿಯತೆ ಇದೆ ಅಂತ ಅಲ್ಲ, ನಮಗೆ ವೇಳ ವೈಯರ್ಥ್ಯ ಇಲ್ಲ. ಏನು ಮೊದಲನೇ ಈಗ ಗಣಪತಿ ಅಂತ ಹೇಳಿದಾಗ ಗ ಅಂತ ಹೇಳಿದಾಗಲೇ ಪದಸ್ಫೋಟ ಅಭಿವ್ಯಕ್ತ ಆಗೋಯ್ತದು ಹೇಳಿಬಿಡ್ತಾರೆ. ಮತ್ತು ಬೇರೆ ಅಕ್ಷರ ಯಾಕೆ ಬೇಕು ವ್ಯರ್ಥ ಅಲ್ವಾ ಪ್ರಶ್ನೆ ಬಂದರೆ, ಅದನ್ನು ವಿಶದೀಕರಿಸುತ್ತೆ, ಅದನ್ನು ಸ್ಪಷ್ಟಗೊಳಿಸತ್ತಷ್ಟೇ. ನಾವು ಹಾಗೆ ಹೇಳ್ತೇವೆ, ಹಂಗೆ ಲೋಕದಲ್ಲಿ ಇದೆಯಾ ಗ ಎಂಬ ಅಕ್ಷರವೇ ಗಣಪತಿಯನ್ನು ಹೇಳಿಬಿಡ್ತು, ಆಮೇಲೆ ಪಾತೈ ಅದೆಲ್ಲ ಇದಲ್ಲ ಅದೆಲ್ಲ ಏನು ಸ್ಪಷ್ಟಪಡಿಸ್ಲಿಕ್ಕೆ ಅಂತ ನಾವು ಹೇಳ್ಬೋದಲ್ಲ. ಹಂಗೆ ಲೋಕದಲ್ಲಿ ಇದೆಯಾ ನೋಡಿ, ಪ್ರಥಮ ಉಚ್ಚಾರಿತೇನೇ ಇವ ಗ ಅಂತ ಹೇಳಿದಾಗಲೇನೆ ಅಕ್ಷರ ಉಚ್ಚಾರ ಮಾಡಿದಾಗಲೇನೆ ವರ್ಣದಿಂದ ಅಭಿವ್ಯಕ್ತ ಆಗೋಯ್ತು ಸ್ಫೋಟ. ಅದು ದ್ವಿತೀಯ ಉಚ್ಚಾರಣದಿಂದ ಏನಿದೆ ಅದು ವಿಶದೀಕರಿಸಿದೆ, ಅದನ್ನು ಆ ಪದಸ್ಫೋಟವನ್ನು ಸ್ಪಷ್ಟ ಮಾಡಿದ್ದು ಅಂತ ಹೇಳ್ತೀವಿ ಅಂದರೆ ಅದೇ ಅದೇ ಹೆಂಗೆ ಹೇಳೋದಲ್ಲಿ ನಿರವಯವಾಗಿರ್ತಕ್ಕಂಥ ಅದರಲ್ಲಿ ಸ್ಪಷ್ಟ ಆಗೋದು ಹೇಗೆ, ನಿರವಯವಸ್ಯ ವೈಶದ್ಯ ಅವೈಶದ್ಯ ಕಲ್ಪನಾ ಬರುತ್ತೆ. ಹೇ ವರ್ಣಗಳು ಅವಯವೇ ಇಲ್ಲ ವರ್ಣಗಳಿಗೆ ಅಲ್ವಾ, ಅದು ಸ್ಪಷ್ಟವಾಗಿ ಮೊದಲು ಹೇಳಿಲ್ಲ ಅಂದರೆ ವಿಷದವಾಗಿ ಹೇಳಿಲ್ಲ ಮೊದಲನೇ ಅಕ್ಷರದಿಂದ, ಆಮೇಲೆ ವಿಷದವಾಗಿ ಹೇಳಿತು. ಈಗ ವೈಶದ್ಯ ಅವೈಶದ್ಯಾದಿಗಳೆಲ್ಲ ಅದು ಚೇತನ ಧರ್ಮ, ಮೊದಲು ಸ್ಪಷ್ಟವಾಗಿ ಹೇಳಿಲ್ಲ ಪಾಠ, ಆಮೇಲೆ ಸ್ಪಷ್ಟವಾಗಿ ಹೇಳಿದರು ಅಲ್ವಾ. ಮೊದಲು ಹುಡುಗ ಸರಿಯಾಗಿ ಪರೀಕ್ಷೆ ಕೊಡಲಿಲ್ಲ, ಆಮೇಲೆ ಸರಿಯಾಗಿ ಪರೀಕ್ಷೆ ಕೊಟ್ಟ, ಇದೆಲ್ಲ ನಮ್ಮಲ್ಲಿ ಇರೋದು ಅವಯವ ಇರತಕ್ಕಂಥದ್ದನ್ನು ಹೇಳಿಸ್ಬೋದು. ಅತ ವೈಶದ್ಯ ಅವೈಶದ್ಯ ಕಲ್ಪನ ಅನುಭವತ್ತೆ ಹೇ ನಚ ಗಕಾರ ಮಾತ್ರ ಶ್ರವಣೇನ ಅವಿಷದಾಪಿ ಪದ ಪ್ರತಿಧನ್ವೂಯತೆ. ನಚ ಗಕಾರ ಮಾತ್ರ ಶ್ರವಣೇನ ಗ ಅಂತ ಹೇಳಿದಾಗ ಅವಿಷದಾಪಿ ಅಂದರೆ ವಿಷದ ಆಗದೇ ಇದ್ದರೂ ಕೂಡ ಪದ ಪ್ರತೀತಿ ಅನ್ವಯಿತ. ನಮ್ಗೆ ಗ ಅಂತ ಹೇಳಿಕೊಳ್ಳೆ ಗಣಪತಿ ಅಂತ ಎಲ್ಲಾದರೂ ಜ್ಞಾನ ಬರುತ್ತೆ ನಮಗೆ, ಹಾಗಿದ್ದರೆ ಪದಸ್ಫೋಟ ಅಂತ ಹೇಳ್ಬೋದಾಗಿ. ಗ ಎಂಬ ಶಬ್ದದಿಂದ ಗಣಪತಿ ಅಂತ ಅಂದ್ರೆ ಗ ಅಂದರೆ ಗ ಗಣಪತಿ ಯಾಕಾಗಬೇಕು, ಗ ಶಬ್ದ ಬೇರೆ ಗಗನ ಅಂತಿಲ್ವ ಅಲ್ವಾ, ಬೇಕಷ್ಟಿದೆ. ರ ಅಂದರೆ ರತ್ನನೇ ಆಗಬೇಕಾ, ರಥ ಇಲ್ವ ಅಲ್ವಾ, ಆದ್ದರಿಂದ ಹಂಗೇಳಿ ಬರಲ್ಲ. ಅತಃ ವರ್ಣ ವಿಷಯವ ಪ್ರತಿಭಿಜ್ಞೆ, ಇದು ವರ್ಣಕ್ಕೆ ಸಂಬಂಧಪಟ್ಟದ್ದೇ ಈ ಪ್ರತಿಭಿಜ್ಞೆ. ಆ ಪ್ರತಿಭಿಜ್ಞೆ ನಮಗೆ ಹಿಂದಿನ ಅಕ್ಷರಕ್ಕೂ ಈಗಿನ ಅಕ್ಷರಕ್ಕೂ ಅಭೇದ ಎಂಬತಕ್ಕಂಥ ಸ್ಪಷ್ಟ ಬರ್ತದೆ. ಆದ್ದರಿಂದ ಪ್ರತಿಭಿಜ್ಞೆ ವಿರೋಧ ಬರೋದ್ರಿಂದ ವರ್ಣಕ್ಕೆ ನಿತ್ಯತೆ ಒಪ್ಪಬೇಕು. ನಚ ಸಾದೃಶ್ಯಾತ್ ಪ್ರತಿಭಿಜ್ಞಾ ಭ್ರಾಂತಿ ಹೀದಿ ವಾಚ್ಯಂ ಸ್ವಯಂ ದೇವದ ಇತ್ಯಾದಿ ತಥಾತ್ವ ಪ್ರಸಂಗ ತಥಾತ್ವ ಪ್ರಾಪ್ತಿ. ಅವ್ರು ಹೇಳೋದೇ ಅಂದರೆ ಸಾದೃಶ್ಯದಿಂದ ಕೂಡಿಸ್ಬೋದಲ್ಲ, ಅದು ನಾವೆಲ್ಲ ಹೇಳಾಯ್ತು ಅಲ್ವಾ. ಹಿಂದಿನ ಗಕಾರಕ್ಕೂ ಈಗಿನ ಗಕಾರಕ್ಕೂ ಕೂಡ ನಾವು ಸಾದೃಶ್ಯ ಇರೋದ್ರಿಂದ ಅದೇ ಗಕಾರ ಅಂತ ಹೇಳ್ಬೋದಲ್ಲ. ಹಾಂ, ಆದರೆ ನಮಗೆ ಸ್ವಯಂ ದೇವದತ್ತ ಎಂಬಲ್ಲಿ ಹೇಗೆ
ಆ ದೇವದತ್ತ ಇವನೊಂದು ಬರ್ತಾ ಇದೆ ಅಲ್ಲಿ ಆ ದೇವತೆ ಸರ್ವಿಶನ ಇವನ ಹಂಗೆ ಹೇಳಿ ಬರುತ್ತಾ ಮತ್ತೆ ಅಲ್ಲಿ ಕೂಡ ಸರ್ವಿಶ ಅಂತ ಹೇಳಬೇಕು ಹಾಗಾದ್ರೆ ಅವನು ಬೇರೆ ಇವನು ಬೇರೆ ಅವರಿಬ್ಬರು ಸರ್ವಿಶ ಇದೆ ಅಂತ ಹೇಳಬೇಕು ಅಲ್ವಾ ಹಂಗೆ ಹೇಳಿ ಬರಲ್ಲ ಆಸ್ತಿ ವಿಭಾಗದಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಅವನು ಬೇರೆ ಇವನು ಬೇರೆ ಬಿಡು ಅಂತ ಹೇಳಿಬಿಟ್ರೆ ಸ್ವಯಂ ದೇ ಅದಕ್ಕೆ ಸ್ವಯಂ ದೇವದತ್ತ ಇತ್ಯಾದಿರಪಿ ತಥಾತ್ವ ಪ್ರಾಪ್ತಿ ಆ ರೀತಿ ಸಾದೃಶ್ಯದಿಂದ ಕೂಡಿಸ್ಬೇಕಾದೀತು ಹಾಗಿಲ್ಲ ಅಲ್ವಾ ವ್ಯಕ್ತಿ ಒಂದೇ ಅಷ್ಟು ತಥಾಪಿ ನಾನೇ ವರ್ಣಾನಂ ನಿತ್ಯತ್ವ ಸಿದ್ಧತಿ ಆಯಿತು ನೀವು ಹೇಳಿದ ಪ್ರಕಾರ ನೀವು ಹೇಳತಕ್ಕಂಥ ಪ್ರತಿವಿಜ್ಞಾದಿಂದ ಅನಯ ಅಂದರೆ ಪ್ರತಿವಿಜ್ಞಾದಿಂದ ವರ್ಣಗಳಿಗೆ ನಿತ್ಯತ್ವ ಒಂದು ಸಿದ್ಧ ಆಗುವುದಿಲ್ಲ ಅದರ ಮೇಲೆ ಪೂರ್ವಪಕ್ಷ ಯತಃ ಪೂರ್ವೋಚ್ಚಾರಿತೇನ ಕಾರೇಣ ಇದಾನಿಂ ಉಚ್ಚಾರಿತ ಸಕಾರಸ ಸಾದೃಶ್ಯಾತ್ ತನ್ನಿಬಂಧನ ಭ್ರಾಂತಿರೇ ವಯ್ಯಂ ಅದೇ ಇದು ಎಂಬುದಾಗಿ ಅದು ಭ್ರಾಂತಿಯೇ ಯಾವ ರೀತಿ ನಿನ್ನೆ ತಿಂತಿದ್ದಕ್ಕಂಥ ಅನ್ನವನ್ನೇ ತಿಂತೀವಿ ಅಂದರೆ ನಿನ್ನೆ ಅನ್ನೆಲ್ಲ ನಾಶ ಆಗೋಯ್ತಲ್ಲ ಅದಕ್ಕೆ ಸದೃಶವಾದದ್ದು ಅಂತ ನಾವು ಹೇಳಬೇಕು ಅಷ್ಟೇ ಹೊರತಾಗಿ ಸಾದೃಶ್ಯದಿಂದ ಹಂಗೆ ಹೇಳ್ತೀವಿ ಅದು ಅದು ಭ್ರಾಂತಿ ತಾನೇ ಅದು ನಿನ್ನೆ ಅನ್ನವೇ ತಿಂದಿ ಅಂದ್ರೆ ಭ್ರಾಂತಿನೇ ಅದು ನಿನ್ನೆ ಅನ್ನ ಎಲ್ಲಿ ಹೊಟ್ಟೆಲ್ ಜೀರ್ಣ ಆಗೋಯ್ತು ಅದು ಹಾಗೆ ಇದು ಕೂಡ ಯಥ ನೋಡಿ ಅದು ಹೇಳ್ತಾರೆ ಪರಿರೂನ ಪುನಜ್ಜಾತ ಕುಂತಲ ಕಲಾಪಯೋ ಹೊಸಾದೃಶ್ಯ ಸಯೇ ವಯಂ ಕುಂತಲ ಕಲಾಪ ಇದು ಪ್ರತಿಭಿಜ್ಞ ಭ್ರಾಂತಿ ದೃಷ್ಟಾಂತ ಕೊಡೋದು ಪರಿಲೂನ ಕತ್ತರಿಸಿಬಿಟ್ವಿ ಪುನರ್ಜಾತ ಪುನಃ ಬಂತು ಅದೇ ಕೂದಲು ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ತಾ ಅದೇ ಕೂದಲ ಅದು ಕೂದಲು ಬಿಸಾಕಾಯಿತು ಮತ್ತು ಅದಕ್ಕೆ ಸರಿಶವಾದ ಬರ್ತದೆ ಅದು ಭ್ರಾಂತಿ ತಾನೇ ಅದು ಹೇಗೋ ಹಾಗೆ ಇದು ಕೂಡ ಭ್ರಾಂತಿ ಪರಿಲೂನ ಪುನರ್ಜಾತ ಕುಂತಲ ಕಲಾಪಯೋ ಸಾದೃಶ್ಯಾತ ಸಯೇ ವಯಂ ಕುಂತಲ ಕಲಾಪ ಇದು ಪ್ರತಿಭಿಜ್ಞ ಯಥಾ ಭ್ರಾಂತಿ ತಥಾ ಇತ್ಯತಃ ಈ ರೀತಿ ಪೂರ್ವಪಕ್ಷ ಮಾಡಿದ್ರೆ ನಜ ಸಾದೃಶ್ಯಾದಿ ಕುತಃ ನವಾಚ್ಯಂ ಇತಿ ಚೇತ್ ವೈಷಮ್ಯ ಅದಕ್ಕೆ ಇದಕ್ಕೆ ತುಂಬ ವೈಷಮ್ಯ ಇದಪ್ಪ ಯುಕ್ತಂ ಕುಂತಲ ಕಲಾಪ ಪ್ರತಿಭಿಜ್ಞಾಯ ಭ್ರಾಂತಿತ್ವ ಕಲ್ಪನಂ ಯಾಕೆ ಪರಲು ಕುಂದ ಕಲಾಪಸೆ ಭೂಮೋ ಪದಿರತ್ಸ ದರ್ಶನೇನ ನಾಸೋ ಆಸಾಭಿತಿ ಬಾಧಕ ಪ್ರತ್ಯಯ ಉದಯ ಯಾವತ್ತು ಕೂಡ ಪ್ರತಿಭಿಜ್ಞ ಎಂಬತಕ್ಕಂಥದ್ದು ನಮಗೆ ಸಾಕ್ಷಿಯಿಂದ ಸಿದ್ಧವಾದದ್ದಕ್ಕೆ ಭ್ರಾಂತಿ ಅಂತ ಹೇಳಬೇಕಾಗಿದೆ ಪ್ರಬಲವಾದ ಬಾಧಕ ಬೇಕು ಏನು ಹಾಂ ಪ್ರಬಲವಾದ ಸಾಕ್ಷಿ ಸಿದ್ಧವಾದ ವಿಚಾರವನ್ನು ಭ್ರಾಂತಿ ಅಂತ ಹೇಳಬೇಕಾಗಿದ್ರೆ ಪ್ರಬಲವಾದ ಬಾಧಕ ಇದ್ದು ಹೇಳ್ಬೋದು ಅಷ್ಟೇ ಇಲ್ಲಿ ಹೇಳಿ ಬರೋದು ಇಲ್ಲಿ ಬೇಕಾದ್ರೆ ಭ್ರಾಂತಿ ಅಂತ ಹೇಳ್ಬೋದು ಯಾಕೆಂದರೆ ಕತ್ತರಿಸಕ್ಕೆ ಕೂತು ಕೆಳಗಡೆ ಬಿದ್ದಿದ್ದ ಪ್ರತ್ಯಕ್ಷ ತಾನು ನೋಡಿದ್ದಾನೆ ಅದೇ ಇದು ಎಂಬತಕ್ಕಂಥದ್ದು ಅದು ಸಾಕ್ಷಿ ವಿರುದ್ಧ ಅದು ನೋಡು ಯುಕ್ತಂ ಕುಂತಲ ಕಲಾಪ ಪ್ರತಿಭಿಜ್ಞ ಅದೇ ಇದು ಎಂಬತಕ್ಕಂಥ ಕುಂತಲ ಕಲಾಪ ಇದರ ಕೂದಲುಗಳ ರಾಶಿ ಆ ಪ್ರತಿಭಿಜ್ಞೆ ಎಂಬತಕ್ಕಂಥ ಭ್ರಾಂತಿತ್ವ ಕಲ್ಪನೆ ಯುಕ್ತ ಯಾಕೆಂದರೆ ಪರಿಲೂನ ಕುಂತಲ ಕಲಾಪಸ್ಯ ಕತ್ತರಿಸಿ ಬಿದ್ದಿದ್ದಕ್ಕಂಥ ಕುಂತಲ ಕಲಾಪ ಇದರ ಸಮೂಹ ಅದು ಭೂಮು ಪದಿದಸ್ಯ ದರ್ಶನೆಯನ್ನು ನೋಡಿದ್ರಿಂದ ಅಲ್ಲಲ್ಲಿರೋ ಕೂದಲು ಅದಲ್ಲ ಅಂತ ಸ್ಪಷ್ಟ ಗೊತ್ತು ಅವನಿಗೆ ಇದು ಬಾಧಕ ಪ್ರತ್ಯಯ ಉದಯ ಆಗಿದೆ ಅಂತಹ ಬಾಧಕ ಇಲ್ಲಿಲ್ಲ ಪ್ರತಿವಿಜ್ಞಾದಲ್ಲಿ ನಚಾತ್ರ ತಥಾ ಬಾಧಕ ಪ್ರತ್ಯಯ ಅಸ್ತಿ ಪ್ರಬಲವಾದ ಬಾಧಕ ಇರಬೇಕು ಅದಿಲ್ಲ ಏವೇ ಭ್ರಾಂತಿದ ಕಲ್ಪನೆ ಅತಿ ಪ್ರಸಂಗ ಸ್ವಯಂ ದೇವದತ್ತ ಎಂಬಲ್ಲಿ ಕೂಡ ಅವನಾಗಿ ಇದ್ದಾನೆ ಅಂತ ಹೇಳಬೇಕಾಗಿತ್ತು ಯಾರು ಹೇಳಲ್ಲ ಆ ದೇವದತ್ತ ಇವದತ್ತ ಅಂತ ಹೇಳ್ಬಿಟ್ಟು ಅಲ್ವಾ ಎಷ್ಟು ಅನರ್ಥ ಆಗ್ಬಿಡ್ತಾನ ಸಂಬಳ ಕೊಡೋ ದಿವಸದಲ್ಲಿ ನಾಳೆ ಸಂಬಳ ಕೊಡಬೇಕು ಒಂದು ತಿಂಗಳು ಕೆಲಸ ಮಾಡಿದ್ದೆ ಇವನು ಈ ದೇವದತ್ತ ಇವತ್ತು ಬಂದು ಅವ್ನು ಬೇರೆ ನೀವು ಹೇಳಿಬಿಟ್ರು ಅಂದರೆ ಅವನು ತೊಗೊಂತಾನೆ ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಾನೆ ಸಂಬಳ ಕೊಡೋಂಗೆ ಇಲ್ಲ ಆಗ್ಬಿಡುತ್ತೆ ಹೇಳಬೇಕು ಅದೇ ದೇವದತ್ತ ರೀ ನಾನು ಅಂತ ಹೇಳಬೇಕು ಇಲ್ಲಿ ಕೂಡ ಬಾಧಕ ಪ್ರತ್ಯ ಬರಬೇಕಾಗತ್ತೆ ನಾ ತಥಾ ಬಾಧಕ ಅಸ್ತಿ ನನ್ನ ವರ್ಣೇಶ್ವಪಿ ತೀವ್ರತ್ವ ಮಂದ್ರತ್ವ ಆದ ವಿರುದ್ಧ ಧರ್ಮ ಎಷ್ಟು ವಿಚಾರ ಮಾಡ್ತಾ ನೋಡೋ ಎಷ್ಟು ಗ್ರಂಥಗಳಲ್ಲಿ ಯಾರ್ಯಾವ ರೀತಿ ಗ್ರಂಥಗಳಲ್ಲಿ ಅವರು ಆ ಗ್ರಂಥಗಳು ಹೇಳ್ಕೊಂಡಿದ್ದಾರೆ ಎಲ್ಲವನ್ನೂ ತಗೊಂತಾರೆ ನನ್ನ ವರ್ಣೇಶ್ವಪಿ ತೀವ್ರತ್ವ ಮಂದ್ರತ್ವಾದ ವಿರುದ್ಧ ಧರ್ಮಾಧ್ಯಾಸೇನೆ ಭೇದಾನುಮಾನ ಪ್ರತಿಭಿಜ್ಞಾ ಬಾಧಕಂ ವಿದ್ಯತೆ ಪ್ರತಿಭಿಜ್ಞಾ ಬಾಧಕ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಿಜ್ಞಾ ಬಾಧಕ ಇದೆ ನಾನು ರಾಮ ಅಂತ ಬೆತ್ತಿ ಹೇಳಿದೆ ಇನ್ನೊಬ್ಬರು ರಾಮ ಅಂದ ಮತ್ತು ವಿರುದ್ಧ ಧರ್ಮಗಳು ಬಂತಲ್ಲಿ ಒಂದು ತೀವ್ರತ್ವ ಒಂದು ಮಂದ್ರತ್ವ ಎಂಬತಕ್ಕಂಥ ಧರ್ಮಗಳು ಬಂತು ಜೋರಾಗಿ ಹೇಳಿದೊಬ್ಬರು ವೇದವನ್ನು ಒಬ್ಬರು ನಿಧಾನಕ್ಕೆ ಹೇಳಿದರು ಅಗ್ನಿಮೇ ಏಳೇ ಪುರೋಹಿತಂ ಯಜ್ಞಸ್ಯ ದೇವ ಹಿಂಗೆ ಹೇಳೋದು ಅಗ್ನಿಮೇ ಏಳೇ ಪುರೋಹಿತಂ ಯಜ್ಞಸ್ಯ ದೇವ ಹೋಗಳು ಮಾಡ್ತಾ ಇರ್ತಾರಲ್ಲ ಆ ರೀತಿ ಹೇಳಿದರು ಮತ್ತು ತೀವ್ರತ್ವ ಮಂದ್ರತ್ವ ಎಂಬತಕ್ಕಂಥ ವಿರುದ್ಧ ಧರ್ಮಗಳು ಇದ್ದಿದ್ದರಿಂದ ವರ್ಣಾಹ ನಾನಿತ್ಯಾಹ ವಿರುದ್ಧ ಧರ್ಮಾಧಿಕರಣತ್ವ ಅಂತ ಹೇಳ್ಬೋದಲ್ಲ ಹೇಳ್ಬೋದಾಗ ತೀವ್ರತ್ವ ಮಂದ್ರತ್ವ ಎಂಬತಕ್ಕಂಥ ಆ ಧರ್ಮಗಳು ತೊಗೊಂಡು ಹೇಳೋದಾದರೆ ಜೀವನ ಮಾಡೋಗೇ ಇಲ್ಲ ನಾವು ಅದನ್ನು ಹೇಳ್ತಾರೆ ಹೇಗೆ ನಾನು ವರ್ಣೇಶ್ವರಿ ತೀವ್ರತ್ವ ಮಂದ್ರತ್ವ ಆದ ವಿರುದ್ಧ ಧರ್ಮಾಧ್ಯಾಸೇನ
ವಿರುದ್ಧ ಧರ್ಮಗಳು ಇರೋದರಿಂದ ಭೇದ ಅನುಮಾನ ಹೇಳ್ಬೋದಲ್ಲ. ಯಾಕೆಂದ್ರೆ ಆ ಅಕ್ಷರ ಇತ್ತಲ್ಲ ನಿನ್ನೆ ಉಚ್ಚಾರ ಮಾಡಿದ ಅಕ್ಷರ, ಅದು ಮೆಲ್ಲಗೆ ಮಾಡಿದ್ದು, ಇವತ್ತು ಜೋರಾಗಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಧರ್ಮಗಳು ಭಿನ್ನ ಭಿನ್ನ ಆಯಿತು. ಧರ್ಮ ಇದು ಅಕ್ಷರ ಬೇರೆ, ಇದು ಅಕ್ಷರ ಬೇರೆ ಅಂತ ಯಾಕೆ ಹೇಳ್ಬಾರ್ದು? ವಿರುದ್ಧ ಧರ್ಮನ ಕಂಡಂತೂ ಬಂತಲ್ಲ ಅಂತ ಹೇಳೋದಾದರೆ ಅದು ಪ್ರತಿಭಿಜ್ಞಾ ಬಾಧಕ. ಅದೇ ಇದು ಅಂತ ಹೇಳಿ ಕಷ್ಟ ಆಗುತ್ತೆ. ಯಾಕೆ ನೆನ್ನೆ ಹೇಳಿದ್ದು ಮೆಲ್ಲಿಗೆ, ಇವತ್ತು ಹೇಳಿದ್ದು ಜೋರಾಗಿ, ಅದು ಇದು ಒಂದಾಗೋದೆ ಹಾಗೆ. ವಿರುದ್ಧ ಧರ್ಮ ಇದಲ್ಲ, ಅದೇ ಬಾಧಕ ಅಂತ ಹೇಳ್ತೀವಿ. ಅಂದರೆ ವಿರುದ್ಧ ಧರ್ಮಾಧಿಕರಣಾನಾಮಪಿ ಅಭೇದೇ ಕುತ್ರಾಪಿ ಭೇದಾಭಾವ ಪ್ರಸಂಗೇನ ನಿರ್ವಕಾಶಾನುಮಾನಂ ಪ್ರತಿಭಿಜ್ಞಾ ಪ್ರತ್ಯಕ್ಷಮಪಿ ಬಾಧಿತು ಕ್ಷಮ. ಈಗ ಅನುಮಾನ ಮಾಡಿದ್ದು ಯಾವುದೀಗ ವರ್ಣ ಅಂದರೆ ಹೆಸ್ತನ ವರ್ಣ, ನಿನ್ನೆ ದಿವಸ ಉಚ್ಚಾರ ಮಾಡಿದ ವರ್ಣ, ಅದ್ಯ ಉಚ್ಚಾರ್ಯಮಾನ ವರ್ಣ ಅಂತ ವರ್ಣ ಅಥವಾ ವರ್ಣವು ಏನು ಭಿನ್ನವು. ಯಾಕೆಂದರೆ ತೀವ್ರತ್ವ ಮಂದ್ರತ್ವ ವಿರುದ್ಧ ಧರ್ಮಾಧಿಕರಣತ್ವ ಅದಂತ ಅನುಮಾನ ಮಾಡಬೇಕು. ಈ ಅನುಮಾನ ನಿರ್ವಕಾಶ ವಸ್ತುತ ಅನುಮಾನಕ್ಕಿಂತಲೂ ಕೂಡ ಪ್ರತ್ಯಕ್ಷ ಪ್ರಬಲ. ಯಾಕೆ ಪ್ರತ್ಯಕ್ಷ ಅವಲಂಬಿಸ್ಕೊಂಡೇ ಅನುಮಾನ ಬರೋದು. ಆದರೆ ನಿರ್ವಕಾಶವಾಗೋಯಿತು ಅಂದರೆ ಆ ಪ್ರತ್ಯಕ್ಷಕ್ಕಿಂತ ಇದೇ ಪ್ರಬಲ ಆಗ್ಬಿಡುತ್ತೆ. ಅದನ್ನು ಶಾಸ್ತ್ರೀಯ ವಿಚಾರಗಳು. ಈ ಅನುಮಾನಕ್ಕೆ ಬೇರೆ ಗತಿನೇ ಇಲ್ಲ. ಈಗ ವರ್ಣ ಬಿಟ್ಟು ಬೇರೆ ನೆಲ್ಲು ಹೇಳಲಿಕ್ಕೆ ಇಲ್ಲ ಈ ಅನುಮಾನ. ಆದರೆ ಇದು ಪ್ರಬಲ ಆಗೋಯಿತು. ಹಾಗಾದರೆ ನಿರ್ವಕಾಶವಾದಕ್ಕಂಥ ಈ ಅನುಮಾನ ಏನಿದೆ ಅದರಿಂದ ಈ ಪ್ರತ್ಯಕ್ಷದ ಭಾಗ ಹೇಳಬೇಕು ನಾವು. ಅಂದರೆ ನಾವೇನು ನಿನ್ನೆ ನೋಡಿದ್ದ ಆಕಾರ, ಈ ನೋಡಿದ ಆಕಾರ ಅಂತ ಹೇಳಿದ್ವಲ್ಲ, ಇದು ತಪ್ಪು ಅಂತ ಹೇಳಿ ಭ್ರಾಂತಿ ಅಂತ ಹೇಳಬೇಕು ನಾವು. ವಸ್ತುತ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಅನುಮಾನಕ್ಕಿಂತಲೂ ಪ್ರಬಲ. ಆದರೂ ಕೂಡ ಇದು ನಿರ್ವಕಾಶವಾದ್ದರಿಂದ ಆ ಪ್ರತ್ಯಕ್ಷವನ್ನೇ ಬಾಧಿಸುತ್ತೆ, ಸಾಕ್ಷಿಯನ್ನು ಬಾಧಿಸುತ್ತೆ ಅಂತ ಅವನು ಹೇಳೋದು. ವಿರುದ್ಧ ಧರ್ಮಾಧಿಕರಣಾನಾಮಪಿ ಅಭೇದೆ. ವಿರುದ್ಧ ಧರ್ಮ ಅಧಿಕರಣವಾಗಿದ್ದರೂ ಕೂಡ, ವಿರುದ್ಧ ಧರ್ಮಗಳು ಇದ್ದರೂ ಕೂಡ ಅದಕ್ಕೆ ಅಭೇದ ಅಂತ ನೀವು ಹೇಳೋದಾದರೆ, ಎರಡು ವಿರುದ್ಧ ಧರ್ಮ ತೀವ್ರತ್ವ ಮಂತ್ರತ್ವ ರೂಪ ಧರ್ಮಗಳು ಹಿಂದಿನ ದಿವಸ ಉಚ್ಚಾರ ಮಾಡಿದ ಗಕಾರಕ್ಕೆ ಈ ದಿವಸ ಉಚ್ಚಾರ ಮಾಡಿದ ವ್ಯತ್ಯಾಸ ಇದೆ. ಆದರೂ ಕೂಡ ಅದೆರಡು ಒಂದೇ ಅಂತಲೇ ಹೇಳೋದಾದರೆ ಹಾಗೆ ಎಲ್ಲಿ ಕೂಡ ಭೇದ ಹೇಳೋಂಗೇ ಇಲ್ಲ. ಇಲ್ಲಿ ತುಹಿನ ಮತ್ತು ಅಗ್ನಿಗಳಲ್ಲೂ ಕೂಡ ಭೇದ ಹೇಳೋಂಗಿಲ್ಲ. ಹಿಮಕ್ಕೆ ಮತ್ತು ಅಗ್ನಿಗೆ ಪರಸ್ಪರ ವಿರುದ್ಧ, ಅಗ್ನಿ ಮತ್ತು ಅದೆರಡು ಕೂಡ ಒಂದೇ ಅಂತ ಹೇಳಿಬಿಟ್ರಿ. ಹಾಗೆ ನಾಳೆಯಿಂದ ಅಗ್ನಿಲಿ ಅಡುಗೆ ಮಾಡಬೇಡಿ, ಹಿಮದಲ್ಲಿ ಅಡುಗೆ ಮಾಡಬೇಡಿ. ಹಂಗಿದೆಯಲ್ಲಾದರೂ ವಿರುದ್ಧ ಧರ್ಮ ನಿರವಕಾಶ ಆಗೋಸ್ಕರ ಭೇದಾನುಮಾನ ಪ್ರತಿಭಿಜ್ಞಾಬಾಧಕ ವಿದ್ಯತೆ. ಭೇದಾಭಾವ ಪ್ರಸಂಗೇನ ನಿರವಕಾಶಂ ಅನುಮಾನಂ, ಈ ಅನುಮಾನ ನಿರ್ವಕಾಶ ಆಗೋಯ್ತೀಗ. ಆದರೆ ಪ್ರತ್ಯಕ್ಷ ಪ್ರತ್ಯಭಿಜ್ಞಾ ಪ್ರತ್ಯಕ್ಷಮಿ, ನಮಗೇನು ಪ್ರತ್ಯಪಕ್ಷ ಪ್ರತಿಭಿಜ್ಞಾ ಪ್ರತ್ಯಕ್ಷ ಬಂದಿತ್ತು ಅದನ್ನು ಕೂಡ ಬಾಧಿತ್ವ ಕ್ಷಮ ಇವ ಇದು ಚೇತ್ ಕಂ ಯಾದೃಶ ತಾದೃಶೋ ವಿರುದ್ಧ ಧರ್ಮಾಧ್ಯಾಸ ಭಾವಭೇದ ಹೇತು ಭಾವ ಭಾವ ಅಂದರೆ ಧರ್ಮ ಧರ್ಮಭೇದ ಹೇತು ಅಂತ ಉತ ವಿಶಿಷ್ಟ ಏನಪ್ಪ ಯಾವುದೋ ಒಂದು ವಿರುದ್ಧ ಧರ್ಮ ಇದ್ದರೆ ಸಾಕು ಅಥವಾ ವಿಶಿಷ್ಟವಾದ ಧರ್ಮ ಯಾವುದಾದ್ರೂ ಒಂದು ವಿರುದ್ಧ ಧರ್ಮ ಇದ್ದರೆ ಸಾಕು ಅದು ಇದು ಭೇದ ಉಂಟು ಮಾಡುತ್ತೆ ಅಂತ ಅಭಿಪ್ರಾಯ ಅಥವಾ ವಿಶಿಷ್ಟವಾದ ಒಂದು ಧರ್ಮ ಹೇಳಬೇಕು. ನಾದ್ಯ ಮೊದಲನೇ ಪಕ್ಷ ಸರಿಯಲ್ಲ. ಆದ್ಯ ಅತಿಪ್ರಸಂಗ ಮಾಹ ಹಾಗೆ ಹೇಳಿಬಿಟ್ರೆ ಅತಿಪ್ರಸಂಗ ಬರುತ್ತೆ. ಹೇಗೆ ಅತಿಪ್ರಸಂಗ ಅಂದರೆ ಸೋಯಮಿತಿ ಸೋಯಂ ದೇವತೆ ಇತ್ಯಾದಿ ತಥಾತ್ವ ಪ್ರಸಂಗಾತ್ ತಥಾತ್ವೇ ದೇವದತ್ತನು ಕೂಡ ವಿರುದ್ಧ ಧರ್ಮ ಇದೆ. ಅವನೇ ಇವನು ದೇವದತ್ತ ಅಂತ ಹೇಳ್ತಾ ಇದ್ದೀವಿ. ಅಭೇದವನ್ನು ಹೇಳ್ತಾ ಇರೋದು ನೀವು ಹೇಳಿದ್ದೇನು ಯಾವುದಾದ್ರೂ ಒಂದು ಧರ್ಮ ಇದ್ದು ಸಾಕು ವಿರುದ್ಧ ಧರ್ಮ ಇದ್ದು ಸಾಕು ಅಂದರೆ ಮೊದಲು ಶಿಖಿ ಆಗಿದ್ದ ಆಮೇಲೆ ಮುಂಡಿ ಆದ ಅವರಿಗೆ ಅದು ಶಿಖಿತ್ವ ಮುಂಡಿತ್ವ ಮತ್ತು ವಿರುದ್ಧ ಧರ್ಮಗಳು ಬಂದರು. ಆದ್ದರಿಂದ ದೇವದತ್ತ ಬೇರೆ ಅಂತ ಹೇಳಬೇಕಾದೀತು ನೋಡಿ. ತಥಾತ್ವೆ ದೇವದತ್ತಾದೇರಪಿ ಶಿಖಿ ಮುಂಡಿ ಜಟಿಲ ಇದ್ದು ವಿರುದ್ಧ ಧರ್ಮ ಅಧ್ಯಾಸೇನ ಭೇದ ಪ್ರಾಪ್ತೇ ಸ್ವಯಂ ದೇವದತ್ತಾದಿ ಕೂಡ ಪ್ರತಿವಿಜ್ಞಾ ಭ್ರಾಂತಿತ್ವಾಪತ್ತೇ ಅದು ಭ್ರಾಂತಿ ಆಗಬೇಕಾಯಿತು. ಯತ್ರ ದೇಶಕಾಲ ಪುರುಷ ಅವಸ್ಥಾದಿ ಭೇದಸ್ಯ ವ್ಯವಸ್ಥಾಪಕಸ್ಯ ಅಭಾವ ತತ್ರ ವಿರುದ್ಧ ಧರ್ಮಾಧ್ಯಾಸ ಭೇದ ಹೇತು ಇದು ದ್ವಿತೀಯ ಪಕ್ಷ ಅಂಗೀಕರಣೀಯ. ಹಾಗೇನು ಹೇಳಬೇಕು ನೀವು ಹಾಗಲ್ಲ, ಎಲ್ಲಿ ದೇಶಕಾಲ ಪುರುಷ ಅವಸ್ಥಾದಿ ಭೇದ ಎಂಬತಕ್ಕಂಥದ್ದು ವ್ಯವಸ್ಥಾಪಕ. ಭೇದ ವ್ಯವಸ್ಥಾಪಕ ಯಾವುದು? ದೇಶ ಕಾಲ ಪುರುಷ ಅಲ್ವಾ, ಆಮೇಲೆ ಪುರುಷ ಮತ್ತು ಅವಸ್ಥ ಇವುಗಳು ದೇಶಕಾಲ ಪುರುಷ ಅಂದರೆ ಅವುಗಳ ಭೇದ. ಹಾಗಾದರೆ ಈ ದೇವದತ್ತ ಆ ದೇವದತ್ತ ಬೇರೆ ಯಾಕೆ ಅಂತ ಕೇಳಿದರೆ
ಇವನು ಈ ದೇಶದಲ್ಲಿದ್ದಾನೆ, ಅವನ ಆ ದೇಶದಲ್ಲಿದ್ದಾನೆ ಅಂತ ಹೇಳಬೇಕು ಅಲ್ವಾ. ನಾವು ಹೇಳತಕ್ಕಂಥ ಈ ಟೀಕಾರಾಯರ ಫೋಟೋಕ್ಕೂ ಹಿಂದೆ ಇದ್ದರು ಅವರು, ಅವ್ರಿಗೂ ಏನು ವ್ಯತ್ಯಾಸ ರೀ ಅಂದರೆ ಅವರು ಆ ಕಾಲದಲ್ಲಿದ್ದವರು, ಇವರು ಈ ಕಾಲದಲ್ಲಿದ್ದವರು ಅಂತ ಕಾಲಭೇದನೇ ಹೇಳಬೇಕು. ಮತ್ತು ಈ ಪುರುಷ ಮತ್ತು ಆ ಪುರುಷ ಬೇರೆ ಯಾಕೆ ಅಂತ ಹೇಳಿದ್ರೆ ಅವನ ಆ ದೇಶದಲ್ಲಿ ನೋಡಿದ್ದೆ ಇವತ್ತು ಈ ದೇಶ ನೋಡ್ತಾ ಇದ್ದೇನೆ, ಹೀಗೆ ಕಾಲ ಅವಸ್ಥೆ ಇದನ್ನು ನೋಡಿ ನಾವು ಹೇಳಬೇಕು, ಭೇದ ಹೇಳಬೇಕು. ದೇಶ ಕಾಲ ಪುರುಷ ಅವಸ್ಥಾದಿ ಭೇದಗಳಿದಲ್ಲ ಅದು ವ್ಯವಸ್ಥಾಪಕ ಎಂಬತಕ್ಕಂಥದ್ದು ಎಲ್ಲಿ ಇರೋದಿಲ್ಲವೋ ಅಲ್ವಾ. ತತ್ರೈವ ವಿರುದ್ಧ ಧರ್ಮಾಧ್ಯಾಸ ಭೇದ ಹೇತು, ಅಂಥ ಕಡೆಯ ಮಾತ್ರ ವಿರುದ್ಧ ಧರ್ಮಾಧ್ಯಾಸ ಹೇಳಬೇಕು. ಈಗ ದೇವದತ್ತನಲ್ಲೇ ಶಿಖಿತ್ವ ಮುಂಡಿತ್ವ ಎಲ್ಲ ಒಂದೇ ಕಡೆ ಇರೋದು, ಒಂದೇ ದೇಶದಲ್ಲೇ ಇರೋದು ಅಲ್ವ, ಅದಕ್ಕೆ ಭೇದ ಹೇಳಿಕ್ ಬರಲ್ಲ. ಹಾಗೆ ಒಬ್ಬನೇ ತಾನು ಶಿಖಿನೋ ಅವನೇ ಕುಂಡಲಿ, ಆಮೇಲೆ ದಂಡಿ ಕುಂಡಲಿ ದೇವದತ್ತ ಅವನಲ್ಲೇ ಇರೋರು. ಆದರೆ ಒಬ್ಬ ದೇವದತ್ತ ದಂಡಿ, ಇನ್ನೊಬ್ಬ ಕುಂಡಲಿ ಆಗಿದ್ರೆ ಮಾತ್ರವೇ ಆಯಿತು, ಈಗ ವಿಶಿಷ್ಟ ಧರ್ಮ ಬಂತು ಅವರಲ್ಲಿ, ಕುಂಡಲಿತ್ವ ಆಮೇಲೆ ದಂಡತ್ವ ಅಂತ, ಅದನ್ನು ಅವರಿಬ್ಬರು ಬೇರೆ ಅಂತ ಹೇಳಬೇಕು ನಾವು. ಅದಕ್ಕೆ ವಿಶಿಷ್ಟ ಧರ್ಮ ಇದಲ್ಲ, ಅದೇನೇ ಬರೀ ಯಾವುದೇ ಎತ್ಕಂಚಿದ ಧರ್ಮಗಳು, ಅದೇ ಶಿಖಿತ್ವ ಮುಂಡಿತ್ವ ಅದೇ ಜಟಿಲತ್ವ ಅದಗಳಿದ್ದು ಒಬ್ಬರಿಗೆ ಅವನ ಕೂಡ ಭೇದ ಹೇಳಬೇಕಾಗಿತ್ತು. ಆ ದೇವದತ್ತ ಇವದತ್ತ ಬೇರೆ. ಅದಕ್ಕೆ ದ್ವಿತೀಯ ಪಕ್ಷ ಅಂಗೀಕಾರ ಅಂಗೀಕರಣೀಯ, ಯಾವ ದ್ವಿತೀಯ ವಿಶಿಷ್ಟ ಅಂತ ಹೇಳಬೇಕು ನಾವು. ಯಥ ಜೀವೇಶ್ವರ್ಯೋ ಸರ್ವಜ್ಞತ್ವ ಅಲ್ಪಜ್ಞತ್ವಾದಿ ರೂಪ, ಜೀವ ಮತ್ತು ಪರಮಾತ್ಮ ಇಬ್ಬರು ಕೂಡ ಪೂರ್ಣ ಭಿನ್ನ, ಯಾಕೆಂದರೆ ವಿಶಿಷ್ಟ ಧರ್ಮಗಳು ಅವರಲ್ಲಿ ಇದೆ, ಒಬ್ಬರು ಸರ್ವಜ್ಞ ಒಬ್ಬರ ಅಲ್ಪಜ್ಞ, ಆದ್ದರಿಂದ ವಿರೋಧ ಸ್ಪಷ್ಟ ಇದೆ. ಇವುಗಳಿಂದ ನಾವು ಭೇದವನ್ನು ಹೇಳ್ಬೋದು ಅಷ್ಟೇ, ಸಾಮಾನ್ಯ ಧರ್ಮ ಇಟ್ಕೊಂಡು ಹೇಳಿ ಬರಲ್ಲ. ಅದೇ ತಥಾವಿಧ ವಿರುದ್ಧ ಧರ್ಮಾಧ್ಯಾಸ ವರ್ಣೇಶ್ವತಿ, ಇಂಥ ಧರ್ಮ ಎಲ್ಲಿದ್ದರು? ಸರ್ವಜ್ಞತ್ವ ಅಲ್ಪಜ್ಞತ್ವ ಎಂಬತಕ್ಕಂಥದ್ದು ಜೀವ ಪರಮಾತ್ಮರಲ್ಲಿ ಇರುವಂತೆ ಅಂಥ ವರ್ಣಗಳಲ್ಲಿ ಅಂಥದ್ದು ಎಲ್ಲಿದೆ? ನಿನ್ನೆ ನೋಡಿರತಕ್ಕಂಥ ಗಕಾರವೇ ಇವತ್ತು ಗಕಾರ, ಏನು ವ್ಯತ್ಯಾಸ ವ್ಯತ್ಯಾಸ ಇಲ್ಲ. ಏಕಸ್ಯ ವರ್ಣಸ್ಯ ಕಾಲಭೇದೇನ ಉಚ್ಚಾರಿತ್ವ ಪುರುಷಭೇದೇನ ನಾಶಿಕಾದಿ ಸ್ಥಾನಭೇದೇನ ವಿರುದ್ಧ ಧರ್ಮಾಧ್ಯಾಸ ಉಪಪತ್ತೇಹೇ, ಕೂಡಿಸ್ಬೋದು ಬೇಕಾ? ಮತ್ತು ತಾರತ್ವ ಮಂದತ್ವ ಹೆಂಗೆ ಕೂಡಿಸ್ತೀರಿ ಅಂತ ಪ್ರಶ್ನೆ ಬಂದರೆ, ಏಕಸ್ಯವ ವರ್ಣಸ್ಯ ಒಂದೇ ಗಕಾರವು ಕಾಲಭೇದೇನ, ನಿನ್ನೆ ದಿವಸ ಕಾಲ ಅಥವಾ ಬೆಳಿಗ್ಗೆ ಕಾಲ ಅಥವಾ ಮಧ್ಯಾಹ್ನ ಕಾಲ ಅಥವಾ ಸಾಯಂಕಾಲ ಕಾಲ, ಈಗ ಕಾಲಭೇದೇನ ಉಚ್ಚಾರಿತ್ವ ಪುರುಷಭೇದೇನ, ಮಗು ಉಚ್ಚಾರ ಮಾಡಿದ್ರೆ ಅದು ಮಂದ್ರವಾಗಿರುತ್ತೆ, ಸರಿಯಾಗಿ ಯುವಕ ಉಚ್ಚಾರ ಮಾಡಿದಂತೆ ಜೋರಾಗಿರುತ್ತೆ, ಆ ಭೇದದಿಂದ ನಾಸಿಕಾದಿ ಸ್ಥಾನ ಭೇದೇನ, ಒಬ್ಬರಿಗೆ ಮೂಗು ಕಟ್ಕೊಂಡ್ಬಿಟ್ಟಿತ್ತು ಅಂದರೆ ಅವನು ಕೀರ್ಲಾಗಿ ಸ್ವಲ್ಪ ಮೆಲ್ಲಗೆ ಹೇಳ್ತಾನೆ. ಸ್ಥಾನಗಳಿದ್ದಾವೆ, ಅಕ್ಷರಗಳು ಬರತಕ್ಕಂಥ ಸ್ಥಾನ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಕೂಡ ವ್ಯತ್ಯಾಸ ಬರುತ್ತೆ, ಅದಕ್ಕೋಸ್ಕರ ನಾವು ಭೇದ ಹೇಳಿಕ್ಕೆ ಬರಲ್ಲ. ಆದರೆ ವಿರುದ್ಧ ಧರ್ಮ ಅಧ್ಯಾಸ ಉಪಪತ್ತೆ, ವಿರುದ್ಧ ಧರ್ಮ ಅಧ್ಯಾಸಗಳು ಅಷ್ಟೇ ಇದು. ಕೇನಾಪಿ ಪ್ರಮಾಣೇನ ಜ್ಞಾನದ್ವೇ ಪ್ರಾಮಾಣ್ಯ ಅನುಪಪತ್ತವು ಖಲು ಅನ್ಯತರಸ್ಯ ಅಪ್ರಾಮಾಣ್ಯ ಅಂಗೀಕರ್ತವ್ಯ ಇತ್ಯ ಆಶಯ. ಕೇನಾಪಿ ಪ್ರಮಾಣೇನ ಜ್ಞಾನದ್ವೇ ಪ್ರಾಮಾಣ್ಯ ಅನುಪಪತ್ತವು, ಯಾವುದೇ ಪ್ರಮಾಣದಿಂದಲೂ ಕೂಡ ಎರಡು ಜ್ಞಾನಗಳ ಪ್ರಾಮಾಣ್ಯ ನಮ್ಗೆ ಕೂರ್ತಾ ಇಲ್ಲ ಅಂದಾಗ ಮಾತ್ರ ಆಗ ಅನ್ಯತರಸ್ಯ ಅಪ್ರಾಮಾಣ್ಯವನ್ನು ಹೇಳಬೇಕು ನಾವು. ಯಾವ ಪ್ರಮಾಣದಿಂದೂ ಕೂಡ ಕೂರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಏನು ಹೇಳಬೇಕು, ಒಂದಕ್ಕೆ ಅಪ್ರಾಮಾಣ್ಯ ಒಂದಕ್ಕೆ ಪ್ರಾಮಾಣ್ಯವನ್ನು ಹೇಳಬೇಕು. ಈಗ ಇಲ್ಲಿ ತಗೊಳ್ಳೋಣ ಸರ್ವಜ್ಞತ್ವ ಮತ್ತು ಅಲ್ಪಜ್ಞತ್ವ, ಅದೆರಡೂ ಕೂಡ ಎರಡಕ್ಕೂ ಪ್ರಮಾಣ ಇದೆ, ಎರಡಕ್ಕೂ ಪ್ರಮಾಣ ಇದೆ, ಒಂದು ಸಾಕ್ಷಿ ಇದೆ, ನಾವು ಅಲ್ಪಜ್ಞ ಅಂತ ಸ್ಪಷ್ಟ ಸಿದ್ಧ ಆಗಿದೆ. ಹೀಗಿರುವಾಗ ನಾವು ಅವರು ಭಿನ್ನ ಅಂತ ಹೇಳಲೇಬೇಕು. ನಾನು ವೈಶೇಷಿಕಾದೆಯೋಪಿ ದೇವದತ್ತಾದೆಯರಿಪಿ ಪಾರ್ಥಿವದ್ರವ್ಯಸ್ಯ ಪಾಕೇನ ಪ್ರತಿಕ್ಷಣ ಉತ್ಪತ್ತಿ ವಿನಾಶವು ಅಂಗೀಕುರ್ವಾಣಾ ಸ್ವಯಂ ಇದು ಪ್ರತಿವಿಜ್ಞಾಯ ಭ್ರಾಂತಿ ಅಂಗೀಕೃತೆಯವ. ಮತ್ತು ಅವರಿಗೇನು ಹೇಳ್ತೇವೆ, ವೈಶೇಷಿಕರು ಅಂತಿದ್ದ, ಆ ವೈಶೇಷಿಕರದು ಮತ ಏನಿದೆ ಅದು ದೇವದತ್ತಾದಿಗಳೂ ಕೂಡ ಪಾರ್ಥಿವದ್ರವ್ಯ, ದೇವದತ್ತಾದಿ ಪಾರ್ಥಿವದ್ರವ್ಯ, ಪೃಥ್ವಿಗೆ ಸಂಬಂಧಪಟ್ಟಿರತಕ್ಕಂಥ. ಯಾಕೆ ಪಾರ್ಥಿವ ದ್ರವ್ಯತೆ ಕೊಡ್ರು ಅಂದರೆ ಅವರ ವಾಯವೀಯ ಮತ್ತು ಆಕಾಶೀಯ ಇದಲ್ಲ ಅದು ನಿತ್ಯ ಅಂತ ಹೇಳ್ಬಿಡ್ತಾರೆ. ವಾಯವೀಯ ಶರೀರ ಮತ್ತು ಆಕಾಶ ಶರೀರಗಳಿದ್ದಲ್ಲ ಅದು ನಿತ್ಯ ಅಂತ ಹೇಳಿದ್ದಾರೆ. ಪಾರ್ಥಿವ ಶರೀರ ಮಾತ್ರ ಅವ್ರು ಹೇಳೋದಷ್ಟೇ. ದೇವದತ್ತನೂ ಕೂಡ ಅವನ ಪಾರ್ಥಿವ ಶರೀರ ಆದ್ದರಿಂದ ಅವನು ಅವನಲ್ಲಿಯೂ ಕೂಡ ಪಾಕದಿಲ್ಲ. ಪಾಕ ಅಂದರೆ ಏನು? ವಿಲಕ್ಷಣ ತೇಜಸ್ಸಂಯೋಗ ಅಂದರೆ ಗಾಳಿ ಬೆಳಕು ಗುಡುಗು ಸಿಡಿದು ಇಂಥವುಗಳಿಂದ ಪ್ರತಿ ಕ್ಷಣವೂ ಕೂಡ ಏನಾಗುತ್ತೆ ಅಂದರೆ ಪರಮಾಣುಗಳ ಸಂಯೋಗ ಆಗ್ತಾ ಇರುತ್ತೆ. ಪರಮಾಣುಗಳ ಸಂಯೋಗವೇ ಘಟ ಉತ್ಪತ್ತಿ ಅಂದರೆ
ಪರಮಾಣುಗಳ ಸಂಯೋಗದ ವಿಭಾಗ ಇದಲ್ಲ ಅದೇನೆ ನಾಶ ಅಂದರೆ. ಈ ಮಳೆ ಗಾಳಿ ಬಂದಾಗ ಪರಮಾಣುಗಳ ಸಂಯೋಗ ಉಂಟಾಗಿ ಆ ದೇವದತ್ತ ಸತ್ತೋದ, ಅವನು ಹೊಟ್ಟೋದ, ಬೇರೆ ಇನ್ನೊಂದು ಪರಮಾಣುಗಳಿಂದ ಒಂದು ಕಡೆಯಿಂದ ಹೊಡ್ಕೊಂಡು ಈ ದೇವದ ತಯಾರಾಗಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಈಗ ಒಂದು ಮಡಕೆ ಇದೆ, ಆ ಮಡಕೆ ಮತ್ತೆ ಕ್ಷಣಿಕ ಅಂತಾರೆ. ಯಾಕೆಂದರೆ ಗಾಳಿಲಿ ಇದೆ, ಅದು ಎಷ್ಟೋ ದಿವಸ ಗಾಳಿಲಿದೆ, ಬಿಸಿಲಲ್ಲಿದೆ, ಮಳೆಯಲ್ಲಿ ನೆಂದಿದೆ ಅಂತ ತಿಳ್ಕೊಳ್ಳೋಣ. ಆಗೇನಾಗುತ್ತೆ, ಗಾಳಿ ಬೆಳಕು ಗುಡುಗು ಇಂಥದ್ದೆಂದ ಏನಾಗುತ್ತೆ ಅಂದರೆ ಪರಮಾಣುಗಳು ಸಂಯೋಗ ಉಂಟಾಗ್ತಾ ಇರುತ್ತೆ. ಅದಕ್ಕೆ ಪರಮಾಣು ಸಂಯೋಗ ಉಂಟಾಯಿತು ಅಂತ ಹೇಳಿದ್ರೆ ಆಗ ಅಲ್ಲಿರ್ತಲ್ಲ ಪರಮಾಣುಗಳು ಅದ್ರ ವಿಭಾಗ ಆಗ್ತಾ ಇರುತ್ತೆ. ಹಾಗಾದ್ರೆ ಆ ಘಟ ಸತ್ತೋಯ್ತು, ನಾಶ ಆಗೋಯ್ತು, ಇನ್ನೊಂದು ಘಟ ಬೇರೆ ಹುಟ್ಟಿದ್ದಿದ್ದು. ಹಾಗಾದ್ರೆ ಒಂದು ವಾರ ಮೊದಲು ಏನು ಘಟ ಇಟ್ಟಿದ್ದು ಆ ಘಟ ಇದಲ್ಲ, ಇನ್ನೊಂದು ಬೇರೆ ಘಟ ಇದು. ಹಾಗೆ ಅವರು ಕೂಡ ಪಾರ್ಥಿವ ಇದರಿಂದ ಏನು ಹೇಳ್ತಾರೆ ಕ್ಷಣಿಕ ಅಂತ ಅವರು ಕೂಡ ಹೇಳ್ತಾರೆ. ಮತ್ತೆ ಬೌದ್ಧರು ಹೇಳುವಂತೆ ಕ್ಷಣಿಕ ಅವರು ಹೇಳಲ್ಲ, ಅವರು ಬೌದ್ಧರು ಕ್ಷಣ ಕ್ಷಣವೂ ವ್ಯತ್ಯಾಸ ಆಗುತ್ತೆ ಅಂತ ಹಂಗೆ ಹೇಳೋದಿಲ್ಲ. ಇವರು ಬಹಳ ಕಾಲ ಎಂಬತಕ್ಕಂಥದ್ದು ಬಿಟ್ಟಾಗ ನೋಡಿ, ವೈಶೇಷಿಕಾದೂಪಿ ದೇವದತ್ತಾದೇರಪಿ ಪಾರ್ಥಿವ ಪಾಕೇನ ಪ್ರತಿ ಕ್ಷಣ ಉತ್ಪತ್ತಿ ವಿನಾಶವು, ಒಂದೊಂದು ಕ್ಷಣವೂ ಕೂಡ ಅವನು ಚೇಂಜ್ ಆಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಅವರ ಮತ ಪ್ರಕಾರ ಸ್ವಯಂ ದೇವದತ್ತ ಎಂಬತಕ್ಕಂಥದ್ದು ಹ್ಯಾ ಕೂಡಿಸ್ತೀರಿ ನೀವು ದೇವದತ್ತ? ಈಗ ದೃಷ್ಟಾಂತ ಕೊಟ್ಟಿದ್ದೇನು, ಪಾಕೇನ ಸ್ವಯಂ ದೇವದತ್ತ ಎಂಬಲ್ಲಿಯೂ ಕೂಡ ತಥಾತ್ವಾಪತ್ತೇ ಅಂತ ಆಪತ್ತಿ ಕೊಟ್ಟರು. ವೈಶೇಷಿಕೆ ಅವ ರೀತಿ ಹೇಳ್ತಾರೆ, ಯಾಕೆಂದ್ರೆ ದೇವದತ್ತಾದ ಶರೀರ ಇದಲ್ಲ ಅದು ಕೂಡ ಪ್ರತಿ ಕ್ಷಣ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕಂದ್ರೆ ಆ ದೇವದತ್ತ ಎಂಬುದಕ್ಕೆ ಈ ದೇವದತ್ತ ಬೇರೆನೆ ಬೇರೆನೆ, ಅವರಿಗೆ ಅವ್ರಿಗೆ ಆಪತ್ತಿ ಅನಿಷ್ಟಾಪತ್ತಿ ಆಗೋದಿಲ್ಲ, ಇಷ್ಟಾಪತ್ತಿ ಅಂತ ಅಲ್ವಾ. ಆ ದೇವದತ್ತ ಎಂಬುದು ಈ ದೇವದತ್ತ ಅಲ್ಲ ಅಂತ ಆಗಬೇಕಾದಿತ್ತು, ಇದು ಬೇಡ ಬಿಡ್ರಿ. ಯಾಕೆ ನಾವು ಪಾರ್ಥಿವ ದ್ರವ್ಯಕ್ಕೆ ಪಾಕದಿಂದ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳೇ ಇದ್ದೆ ನಾವು, ಪ್ರತಿ ಕ್ಷಣವೂ ವ್ಯತ್ಯಾಸ ಆಗುತ್ತೆ ಅಂತ ಒಪ್ಪಿದ್ದೇವೆ. ಅದು ಅವ್ರ ಭ್ರಾಂತಿ ಅಂತ ಆಗೇ ಆಯ್ತಲ್ಲ. ಇತ್ತದೇವ ಯತತ್ ಕಥಂ ಇದಂ ಆಪಾದನ, ಈ ಆಪಾದನ ತಾರ್ಕಿಕರಿಗೆ ವೈಶೇಷಿಕರಿಗೆ ಹೆಂಗೆ ಕೂಡುತ್ತೆ ಅಂದರೆ ಸತ್ಯಂ ಹೌದು ಅವ್ರು ಹೇಳಿದ್ದೇನೋ ಸರಿ, ತಥಾಪಿ ಅವರು ಎರಡಕ್ಕೆ ಅವರು ಅದನ್ನು ಹೇಳೋದೇ ಇಲ್ಲ. ಅವರಿಗೆ ದೇವದತ್ತನ ಬಗ್ಗೆ ನಾವು ಹೇಳೋದೇ ಇಲ್ಲ, ಅವ್ರು ಯಾವುದು ನಿತ್ಯ ಅಂತ ಒಪ್ಪಿದ್ದಾರೆ ಅದನ್ನು ತೊಗೊಂತೀವಿ ನಾವು. ಪಾರ್ಥಿವ ಪರಮಾಣು ನಿತ್ಯ ಅಂತ ಒಪ್ಪಿದ್ದಾರೆ ಅಲ್ವಾ, ನೋಡೋದೇ ಹೇಳ್ತಾರೆ ಪಾರ್ಥಿವ ಪರಮಾಣು ಸತ್ಯಂ ತಥಾಪಿ ಪಾರ್ಥಿವ ಪರಮಾಣುಷು, ಪಾರ್ಥಿವ ಪರಮಾಣುಗಳಿದೆಲ್ಲ ಅಲ್ಲಿ ಪಾಕದಿಂದ ಅದು ಪ್ರತಿ ಕ್ಷಣ ಚೇಂಜ್ ಆಗಲ್ಲ, ಅದು ನಿತ್ಯ ಅಂತ ಒಪ್ಪಿದ್ದಾರೆ. ಅದನ್ನು ತೊಗೊಂತೀವಿ ಸ್ವಯಂ ಪರಮಾಣು, ಸ್ವಯಂ ಪರಮಾಣು ಅಂತ ತಿಳ್ಕೊಂಡಾಗ ಅವರಿಗೆ ಆಪತ್ತಿ ಕೊಡ್ತೀವಿ. ಅದಕ್ಕೆ ಆದಿಶಬ್ದನ ಕೊಟ್ಟಿದ್ದಲ್ಲಿ ಸ್ವಯಂ ನಿತ್ಯಾದೇರಪಿ ಆದಿಶಬ್ದದಿಂದ ಈ ವೈಶೇಷಿಕ ಮತವನ್ನು ಪರಮಾಣುಗಳು ಇಟ್ಕೋಬೇಕಲ್ಲಿ ಅಂತ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಟೀಕಾರಾಯರು. ರೂಪಾದಿ ಪರಿವರ್ತನೆಯನ್ನ ಆಕಾಶಾದಿ ಶುಚ, ಎರಡು ಪಾರ್ಥಿವ ಪರಮಾಣುಗಳು ಏನಿದೆ ಅಲ್ಲಿ ರೂಪ ಒಂದು ಪರಿವರ್ತನೆ ಆಗ್ತಾ ಇದೆ, ಪರಮಾಣು ರೂಪಗಳು ವ್ಯತ್ಯಾಸ ಆಗ್ತಾ ಇರುತ್ತೆ, ಆದರೂ ಕೂಡ ಪರಮಾಣು ನಿತ್ಯ ಅದನ್ನು ನಾವು ತಗೊಂತೇವೆ. ಇನ್ನೊಂದು ಆಕಾಶ ಎಂಬತಕ್ಕಂಥದ್ದು ನಿತ್ಯ ಅಂತ ಒಪ್ಪಿದ್ದಾರೆ. ಆಕಾಶ ಎಂಬತಕ್ಕಂಥದ್ದು ಆಕಾಶ ನಿತ್ಯ ಅಂದರೆ ಸ್ವಯಂ ಆಕಾಶ, ಸ್ವಯಂ ಗಗನಂ ತದೇವೇದಂ ಗಗನಂ ಎಂಬತಕ್ಕಂಥ ಒಂದು ದೃಷ್ಟಾಂತ ಅವರು ಕೊಡ್ತೀವಿ. ಸ್ವಯಂ ದೇವದತ್ತ ಅಂತ ಹೇಳಲ್ಲ, ಸ್ವಯಂ ಗಗನಂ ಆಕಾಶಾದಿಷು ಶಬ್ದಾದಿ ಶಬ್ದಾದಿ ಭಾವ ಅಭಾವೇನ ಪ್ರಾಪ್ತಸ್ಯ ಅತಿ ಪ್ರಸಂಗಸ್ಯ ಕಹ ಪ್ರತಿಕಾರ ಅವರು ಕೇಳ್ತಾ ಇರೋ. ಹಾಗಾದರೆ ರೂಪಾದಿಗಳು ನಿಮ್ಮ ಪ್ರಕಾರ ಏನಾಯಿತು, ಪ್ರತಿ ಕ್ಷಣವೂ ಕೂಡ ಪಾಕದಿಂದ ಅದರಲ್ಲಿ ಬೇರೆ ಬೇರೆ ಆಗೋದು ಅಂತ ನೀವು ಹೇಳೋದಾದರೆ ಪಾರ್ಥಿವ ಪರಮಾಣು ಇದಲ್ಲ ಅದು ಕೂಡ ರೂಪ ಪರಿವರ್ತನೆಯನ್ನ ಒಂದು ಪರಮಾಣುಗಳು ನಿತ್ಯ ಆದರೂ ಕೂಡ ಪರಮಾಣುಗಳು ರೂಪ ಇದಲ್ಲ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗೆ ಆಯಿತು, ಕೇವಲ ವ್ಯತ್ಯಾಸ ಆಗುವಿಕೆಯಿಂದ ಮಾತ್ರ ಅನಿತ್ಯ ಅಂತ ಹೇಳೋದಾದರೆ ಪರಮಾಣುಗಳು ಕೂಡ ಅನಿತ್ಯ ಅಂತ ಆಗಬೇಕಾಗಿತ್ತು, ಯಾಕಂದ್ರೆ ಕೂಡ ರೂಪ ಪರಿವರ್ತನೆ ಆಗ್ತಾ ಇದೆ. ಎರಡನೇದು ಆಕಾಶಾದಿಗಳು ಕೂಡ ಕೆಲವು ಆಕಾಶದಲ್ಲಿ ಶಬ್ದ ಇದೆ, ಕೆಲವು ಆಕಾಶ ಶಬ್ದ ಇಲ್ಲ. ಈಗ ಇಲ್ಲಿ ಶಬ್ದ ನಡೀತಾ ಇದೆ, ಗುಡುಗು ಅಲ್ಲೆಲ್ಲೋ ಬರುತ್ತೆ, ಅಲ್ಲೆಲ್ಲೋ ಬಂದಿರೋದಿಲ್ಲ ಅಲ್ವಾ. ಹಾಗೆ ಗುಡುಗು ಇಲ್ಲಿ ಇಲ್ಲ, ಇಲ್ಲಿದೆ ಅಂತ ಹೇಳಿದ ಮೇಲೆ ಅನಿತ್ಯ ಅಂತ ಹೇಳಬೇಕು ಆಕಾಶವನ್ನು ಈಗ ನೀವು. ಆದರೆ ಆಕಾಶ ನಿತ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಹಾಗೆ ನೀವು ಕೂಡ ಯಾವುದನ್ನು ನಿತ್ಯ ಅಂತ ಒಪ್ಪಿದ್ದೀರಿ, ಪರಮಾಣುಗಳು ಮತ್ತು ಆಕಾಶ, ಆಕಾಶ ಅದು ಕೂಡ ಅನಿತ್ಯ ಅಂತ ಆಗಬೇಕಾದೀತು ಅಂತ ಆಪತ್ತಿ ಕೊಡ್ತೀವಿ. ಯಾಕೆಂದರೆ ನೀವು ಹೇಳಿದ್ದೇನು ಸಾಂದ್ರತ್ವ ಮಂದ್ರತ್ವ ಆಮೇಲೆ ತೀವ್ರತ್ವ ಎಂಬತಕ್ಕಂಥ ಸಾಮಾನ್ಯ ಧರ್ಮಗಳಿಂದ ನೀವು ವ್ಯತ್ಯಾಸ ಹೇಳೋದಾದರೆ ಇಲ್ಲಿಯೂ ಕೂಡ ಪಾರ್ಥಿವ ಪರಮ ರೂಪಗಳು ವ್ಯತ್ಯಾಸ ಆಗ್ತಾ ಇದೆ. ಪರಮಾಣು ನಿತ್ಯ ಅಂತ ಒಪ್ಪಿದ್ದೇನೆ ನೀವು,
ಆಕಾಶ ಎಂಬತಕ್ಕಂಥದ್ದು ಇಲ್ಲಿ ಶಬ್ದ ಇದೆ ಅಲ್ಲಿ ಶಬ್ದ ಇದೆ ಅಂತ ವಿರುದ್ಧ ಧರ್ಮಗಳಲ್ಲಿ ಕಂಡು ಬರ್ತಾ ಇದೆ. ಹರಿ ಆಕಾಶ, ಆಕಾಶ ಬೇರೆ ಅಂತ ಹೇಳ್ತೀರಾ, ಆಕಾಶ ನಿತ್ಯ ಅಂತ ಹೇಳಲ್ವಾ ನೀವು, ಇದಕ್ಕೇನು ಪರಿಹಾರ ಹೇಳ್ತೀರಿ ಹೇಳ್ರಿ, ಅದೇ ಉತ್ತರ ಅಲ್ಲಿ ಕೊಡ್ತೀವಿ ಅಂತಾರೆ. ಅವ್ರ ವಾಕ್ಯ ನೋಡಿ ಶೈಲಿ ಹೇಗಿದೆ, ಟೀಕಾದಾಯ ಸತ್ಯಂ ತಥಾಪಿ ಪಾರ್ಥಿವ ಪರಮಾಣುಷು ರೂಪಾದಿ ಪರಿವರ್ತನೆಯನ್ನು ಒಂದು ಆಕಾಶಾಶೀಷ ಶಬ್ದಾದಿ ಭಾವಾಭಾವೇನ, ಒಂದು ಕಡೆ ಶಬ್ದ ಇರೋದು ಒಂದು ಶಬ್ದ ಇಲ್ಲದೆ ಇರೋದು ಪ್ರಾಪ್ತ ಅತಿ ಪ್ರಸಂಗ. ಹಾಗಾದ್ರೆ ಈ ಆಕಾಶ ಬೇರೆ, ಆಕಾಶ ಬೇರೆ ಅಂತ ಹೇಳ್ತೀಯ, ಕಹ ಪ್ರತಿಕಾರ, ಏನು ಪ್ರತಿಕಾರ ಮಾಡ್ತೀವಿ ಹೇಳು ಅಲ್ವಾ, ಅಂದರೆ ಏನು ಅದನ್ನು ತಗೊತೇವೆ ನಾವು ಅಂತ ಅರ್ಥ. ಅಲ್ಲಿ ಹೇಗೆ ರೂಪಾದಿಗಳು ವ್ಯತ್ಯಾಸ ಆದರೂ ನಿತ್ಯ ಅಂತ ಹೇಳಿ, ಹಾಗೆ ಆಕಾಶಾದಿಗಳು ಶಬ್ದ ಇದೆ ಶಬ್ದ ಇಲ್ಲ ಆದ್ರಿಂದ ಆದರೂ ಕೂಡ ನಿತ್ಯ ಅಂತ ಅನಿತ್ಯ ಅಂತ ಒಪ್ಪಲಿಲ್ಲ. ಹಾಗೆ ಕೂಡ ಅಂತ ದೃಷ್ಟಾಂತ ಕೊಡ್ತೇವೆ. ಯಾವ್ಯಾವ ಮತಕ್ಕೆ ಯಾವುದವ್ರು ನಿತ್ಯ ಅಂತ ಹೇಳ್ತಾರೆ ಆ ದೃಷ್ಟಾಂತವನ್ನೇ ಕೊಡ್ತೀವಿ, ಅದನ್ನು ಆದಿಶಬ್ದದಿಂದ ತಗೋಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ ಅಂತಾರೆ. ಅಂದರೆ ಬೌದ್ಧರಿಗೆ ಒಂದು ಪ್ರತಿ ಕ್ಷಣವೂ ಬೇರೆ ಬೇರೆ ಅಂತ ಹೇಳೋದ್ರಿಂದ ಅವ್ರಿಗೆ ಈ ಪರಮಾಣು ಅದೆಲ್ಲಾನು ಅದನ್ನು ನಾಶ ಆಗಿ ಬೇರೆ ಬರುತ್ತೆ ಅಂತಾನೆ ಹೇಳ್ತಾರೆ, ಬರುತ್ತೆ ಅಂತ ಹೇಳಬೇಕಾದೀತ ಅವ್ರು ಕೂಡ. ಆದರೆ ಪರಮಾಣು ನಿತ್ಯ ಅಂತ ಒಪ್ಪಿದ್ದಾರೆ, ಅವ್ರು ಒಪ್ಪಿದ್ದು ತಗೋಬೇಕು, ಅನಿಷ್ಟಾಪತ್ತಿಗೂ ಆಗಬೇಕಲ್ಲ ಅವ್ರಿಗೆ, ಅದಕ್ಕೆ ಸ್ವಯಂ ಪರಮಾಣವ ಅಲ್ಲ ಬೌದ್ಧರಿಗೆ ಬೇರೆ ಬರುತ್ತೆ ದಿಕ್ಕುಗಳು ತಗೊಂತಾರ, ಸೇಯಂ ದಿಕ್ಕು ಎಂಬತಕ್ಕಂಥ ಪ್ರತಿಬಿಂಬ ತಗೊಂತಾರೆ, ಬೇರೆ ಬೇರೆ ಹೇಳ್ತಾರ. ಜ್ಞಾನ ನಿತ್ಯ ಅಂತ, ನಿನ್ನೆ ನನಗೆ ಜ್ಞಾನ ಬಂದಿದ್ದೇನೆ ಇವತ್ತಿದೆ ಅಂತಂದ್ರೆ ಪದಾರ್ಥದ ಬಗ್ಗೆ ಜ್ಞಾನ ನಿತ್ಯ ಅಂತ ಹೋಗ್ತಾರೆ, ಪದಾರ್ಥ ನಾಶ ಆದ್ರೂ ಜ್ಞಾನವನ್ನು ತಗೋದು. ಅದರಲ್ಲೂ ನಾಲ್ಕು ವಿಧ ಇದಾರೆ, ಶೂನ್ಯವಾದಿಗಳು ಬೇರೆ, ವಿಜ್ಞಾನವಾದಿಗಳು ಬೇರೆ, ಕ್ಷಣಿಕವಾದಿ ವಿಜ್ಞಾನವಾದಿಗಳು ಜ್ಞಾನವೇ ಸತ್ಯ, ವಿಜ್ಞಾನವೇ ಸತ್ಯ ಅಂತ ಹೇಳೋರು. ಅದು ಒಂದೇ ಉಳಿಯುತ್ತಲ್ಲ, ಎಲ್ಲ ಘಟಪಟಾದ್ರೂ ಹೋಗ್ಬಿಟ್ಟು ಘಟ ಜ್ಞಾನ ಮಾತ್ರ ಉಳಿಯುತ್ತಲ್ಲ, ಅದೇ ಸತ್ಯ, ಅದೇ ದೇವರು, ದೇವರು ಅಂತ ಹೇಳೋದೇ ಇಲ್ಲ, ಆತ್ಮ ಒಪ್ಪೋದೇ ಇಲ್ಲ. ಇದನ್ನು ಹೆಂಗೆ ಗೊತ್ತಾಯಿತು, ಮಧ್ವಾಚಾರ ಎಲ್ಲಿ ಹೇಳಿದ್ರು ಅದನ್ನು ಅಂತಂದರೆ, ಏದೇ ವಿಷಯತಂ ಶ ಇತ್ಯಾದೇ ಇದೆ ಆದಿಗ್ರಹಣಂ ಕೃತಂ, ಸ್ವಯಂ ದೇವತೆ ಇತ್ಯಾದಿ ಎಂಬಲೇ ಆದಿಶಬ್ದದಿಂದ ಈ ಮತವನ್ನು ಇಟ್ಕೊಂಡಿದ್ದಾರೆ, ವೈಶೇಷಿಕ ಮತವನ್ನು ಅಂತ ಟೀಕಾರ. ಕಿಂಚ ಪಾಕೇನ ದೇವದತ್ತಾದೇಹೆ ಅಪಿ ಆ ಪರಮಾಣು ವಿನಾಶೇ ಪುನಃ ದ್ವಿಕಾದಿಕ್ರಮೇಣ ಉತ್ಪಾದ ಅಂಗೀಕಾರೇಣ ಪ್ರತಿವಿಜ್ಞಾ ಭ್ರಾಂತಿತ್ವ ಅಪಿಗಮೋ ಅನುಪಪನ್ನೆಯೇ ವಸ್ತುತ. ನೀವು ಹೇಳಿಕೆ ಬರಲ್ಲ ನಿಮಗೆ, ಪರಮಾಣು ಕೂಡ ಹೇಳಿಕೆ ಬರಲ್ಲ, ಯಾಕೆಂದರೆ ಪಾಕದಿಂದ ದೇವದತ್ತನಲ್ಲಿ ಯಾವುದು ಪರಮಾಣುಗಳ ದೇವದತ್ತೇ ಆ ಪರಮಾಣು ವಿನಾಶೇ. ಈಗ ಪಾಕ ಉಂಟಾಯಿತು, ಪಾಕ ಅಂದರೆ ವಿಲಕ್ಷಣ ತೇಜಸ್ ಸಂಯೋಗ, ನಾವು ಹೇಳಿಕ್ ಬರೋಲ್ಲ. ಒಂದೇ ಕಡೆ ತಪಸ್ಸು ಮಾಡ್ತಾ ಕೂತಿದ್ದ ಒಬ್ಬ ವ್ಯಕ್ತಿ, ಗುಡುಗು ಬಿಸಿಲು ಮಳೆ ಇದೆಲ್ಲ ಬಂತು, ಹಾಗೇ ಆಯಿತು. ಆ ದೇವದತ್ತನಲ್ಲಿ ಇರತಕ್ಕಂಥ ಯಾವ ಪರಮಾಣುಗಳು ಇದ್ದವು ಅದು ಮೊದಲನೇ ಪರಮಾಣುವರು ಅಂತ ಬಂದಿದ್ದೆ ಹಾಗೆ. ಅವರೆಲ್ಲ ಪರಮಾಣು ಪುಂಜವಾದಿಗಳಿಗರು, ವೈಶೇಷಿಕರು. ಪರಮಾಣು ಪುಂಜವಾದಿ ಅಂದರೆ ಏನು, ಮೊದಲು ಎರಡು ಪರಮಾಣುಗಳು, ಆ ಪರಮಾಣು ಈ ಪರಮಾಣು ಒಂದು ಸೇರೋದಿಲ್ಲ, ಅದನ್ನು ಅದೃಷ್ಟದಿಂದ ದೇವರು ಈಶ್ವರ ಸೇರೋದಿಲ್ಲ ಅಂಥದ್ದು ಎರಡಾದ ಜುಣುಕ ಆಯಿತು. ದ್ವಿಣುಕ ಮೂರು ಸೇರಿದರೆ ತ್ರಿಣುಕ ಆಯಿತು, ಆಮೇಲೆ ಚತುರ್ಣುಕ, ಹೀಗೆ ಒಂದೊಂದಾಗ್ಬಿಟ್ಟು ಒಂದು ಮಹಾಘಟ ಆಗತ್ತೆ ಪರಮಾಣುಗಳಿಂದ. ಅದೇ ನಾಶ ಆಗುವಾಗಲೂ ಕೂಡ ಒಂದೇಟು ಮಡಕೆಯಿಂದ ಹೊಡೆದ ಅಂದರೆ ಆಗ ಮೊದಲಿತ್ತಲ ಮಡಕೆ ಕಪಾಲದ ಸಂಯೋಗ ನಾಶ ವಿಭಾಗ, ಹೀಗೆ ಒಂದೊಂದು ವಿಭಾಗ ಹಾಕ್ಕೊಂಡು ಪರಮಾಣುಗಳಲ್ಲಿ ದ್ವಿಣುಕ ಅಲ್ಲಿ ವಿಭಾಗ ಆಗಿ ನಾಶ ಅಂತ ಕರೆಯೋರು, ಆಮೇಲೆ ಪುನಃ ಬೇರೆ ಹುಟ್ಟೋದು ಅಂತ. ಹಾಗ ಒಂದು ಅಪ್ರಾಮಾಣಿಕವಾದ ಇಷ್ಟ ಯಾಕೆ ಕಲ್ಪನೆ ಮಾಡಬೇಕು, ಒಂದು ಪ್ರತ್ಯಭಿಜ್ಞಾ. ಹಾಗಾದ್ರೆ ಏನು ಬರಬೇಕಾಯಿತು, ಅನೇಕ ಪರಮಾಣುಗಳಿಂದ ಉಂಟಾಗಿತ್ತು ಅಂದರೆ ಅನೇಕ ಘಟ ಅಂತ ಜ್ಞಾನ ಬರಬೇಕಾಗ್ತದೆ. ಹಂಗೆ ಬರ್ತಾ ಇದೆಯಾ, ಅನೇಕ ಧಾನ್ಯಗಳಿಂದ ಕೂಡಿರತಕ್ಕಂಥ ಒಂದು ರಾಶಿನ ಏಕೋ ಧಾನ್ಯ ರಾಶಿ ಅಂತ ನಾವು ಕರೆಯಲ್ವ ಅಂತ ಅವರು ಅಂತಾರೆ. ಕಿಂಚ ಪಾಕೇನ ದೇವದತ್ತಾದೇಹೆ ಅಪಿ ಆ ಪರಮಾಣು ವಿನಾಶೆ, ಅವನು ಹುಟ್ಟಿದಾಗ ಮೊದಲನೇ ಪರಮಾಣು ಇತ್ತಲ್ಲ ಅದು ನಾಶ ಆಗುತ್ತೆ, ಅಲ್ಲಿವರೆಗೂ ಹೋಗಬೇಕು ನಾಶ ಆಗುತ್ತಂತೆ. ಪುನಃ ದ್ವಿಣುಕಾದಿಕ್ರಮೇಣ ಉತ್ಪತ್ತಿಯಾದ ಅಂಗೀಕಾರೇ, ಪುನಃ ದ್ವಿಣುಕಾದಿಕ್ರಮೇಣ ಹುಟ್ಟುತ್ತಂತೆ. ಆಗ ಪ್ರತ್ಯಭಿಜ್ಞಾ ಭ್ರಾಂತಿತ್ವ ಅಭ್ಯುಭಗಮ ಅನುಪಬಂಧ ಇರುವ, ಇದು ಹೆಂಗೆ ಕೊಡುತ್ತೆ ಪ್ರತಿಭಿಜ್ಞಾ, ಯಾಕೆ ಎಲ್ಲ ಪರಮಾಣು ನಾಶ ಆಗೋಯ್ತಲ್ಲ. ಪ್ರತಿಭಿಜ್ಞಾ ಭ್ರಾಂತಿತ್ವ ಅಭ್ಯುಭಗಮ ಅನುಪಬಂಧ ಇರುವ ಅಂದರೆ ಪ್ರತಿಭಿಜ್ಞಾನೇ
ಅಲ್ಲ ಅವ್ರು ಹೇಳೋದೇನೆಂದರೆ ಭಾಗದಿಂದ ದೇವದತ್ತಾದಿಗಳಿಗೆ ಆ ಪರಮಾಣು ವಿನಾಶೆ ಪರಮಾಣುವಿನವರೆಗೂ ಇರತಕ್ಕಂಥ ಎಲ್ಲ ನಾಶ ಆದ ಮೇಲೆ ಪುನಃ ಅದೇ ಪರಮಾಣು ಪ್ರಕಾರವು ಅದೇ ಘಟ ಹುಟ್ಟತ್ತೆ ಅಂದರೆ ಇದು ಬೇರೆ ಅದು ಬೇರೆ ಅಂತ ಹೇಳೋದು ಹೇಗೆ? ಹಂಗೆ ಅದೇ ಘಟ ತಯಾರಾಗಿದ್ದಲ್ಲ ಅದು ಹೇಳಿಕ್ಕೆ ಬರಲ್ಲ, ಭ್ರಾಂತಿ ಅಂತ ಹೇಳಿಕ್ಕೆ ಬರಲ್ಲ ಅಂತ ಹೇಳ್ತಾ ಇರೋದು ಅವರು. ಪುನಃ ದ್ವಿಣಿಕಾದಿಕ್ರಮೇಣ ಉತ್ಪತ್ತಿ ಆಗೋಯ್ತು ಅಂತ ಹೇಳಿದ ಮೇಲೆ ಹಂಗೆ ಒಪ್ಪಿದ್ದಿರಲಿಲ್ಲ. ಪ್ರತಿಭಿಜ್ಞಾ ಭ್ರಾಂತಿತ್ವ ಅಭ್ಯುಭಗಮ ಪ್ರತಿಭಿಜ್ಞಾ ಅಂದ್ರೆ ಭ್ರಾಂತಿ ಒಪ್ಪಿದ್ದೇ ತಪ್ಪದು ಅಲ್ವಾ? ಯಾಕೆಂದ್ರೆ ಅದೇ ಘಟ ಹಂಗೆ ಬಂದ್ಬಿಡ್ತಲ್ಲ ಪುನಃ ಅದೇ ಘಟ. ಹಾಗೆ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ತಥಾ ಸತಿ ಸೌಗತೈಹಿ ಸಹ ವಿವಾದ ಅಭಾವ ಪ್ರಸಂಗ ಆಗುತ್ತೆ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂದರೆ ಅವರ ಕ್ಷಣ ಕ್ಷಣ ಕೂಡ ನಾಶ ಆಗತ್ತೆ ಅಂತ ನೀವು ಹೇಳೋದಾದರೆ ನಿಮಗೂ ಮತ್ತು ಬೌದ್ಧ ಮತಕ್ಕೂ ಯಾವ ವ್ಯತ್ಯಾಸವಿಲ್ಲ ಅಂತ ಆಗೋಯ್ತು. ಆದರೆ ನೀವು ಅವ್ರ ಜೊತೆಗೆ ವಾದ ಮಾಡಲಿಕ್ಕೆ ಬರಲ್ಲ, ವಿವಾದವೇ ಇಲ್ಲ ಅಂತಾಗತ್ತೆ. ಅದಕ್ಕೇನು ಹೇಳಬೇಕು ನೀವು? ಅದು ಅವರು ಎಲ್ಲ ಪ್ರತಿ ಕ್ಷಣದಲ್ಲಿ ಕೂಡ ಕ್ಷಣಿಕ ಅಂತ ಹೇಳ್ತಾರೆ. ಅದು ನಾಶ ಆಗೋಯ್ತು ಹಾಗೆ ನೀವು ಹೇಳಲ್ಲ. ಪರಮಾಣು ತನಕ ಬಂದು ಏ ಹಲ್ಲ ಹಾಗಲ್ಲ ಅಂದ್ರೆ ಪರಮಾಣು ನಿತ್ಯ ಆಗಿರೋದ್ರಿಂದ ಅವ್ರು ನಾಶ ಅಂತಂದ್ರು ಕೂಡ ಇವರು ಘಟ ಎಂಬತಕ್ಕಂಥದ್ದು ಪ್ರತಿ ಕ್ಷಣವು ಒಂದು ಘಟವನ್ನು ಮುಂದಿನ ಘಟವನ್ನು ಹುಟ್ಟಿಬಿಟ್ಟು ಇದು ನಾಶ ಆಗತ್ತೆ ಅಂತ ಇವ್ರು ಹಂಗೆ ಹೇಳಲ್ಲ. ಪರಮಾಣುಗಳು ಅಲ್ತಕ್ಕ ನಾಶ ಅಂದ್ರೆ ಪುನಃ ಅದೇ ಪರಮಾಣುಗಳ ಪ್ರಕಾರವಾಗಿ ನೀವು ಕ್ಷಣಿಕವಾದಿಗಳಲ್ಲ. ನೀವು ತದಾಸತಿ ಸೌಗತಿ ಸಹ ವಿವಾದ ಅಭಾವ ಪ್ರಸಂಗ ಆಗ್ತದೆ. ಯಾಕೆ ನಿಮ್ದೇನು ಪಾರ್ಥಿವಂ ಹಿ ಸರ್ವಂ ದ್ರವ್ಯಂ ದೇವದತ್ತ ಸಮಾನ ಅಂತ ಒಪ್ಪಿರೋ ನೀವು. ಪಾರ್ಥಿವ ದ್ರವ್ಯ ಎಲ್ಲ ದೇವದತ್ತ ಸಮಾನ. ಆಪ್ಯ ತೇಜಸ ವಾಯವೀನಾಂಚ ನೀರು ಮತ್ತು ತೇಜಸ್ಸು ಮತ್ತು ವಾಯುವ ಶರೀರ ಅದು ಮಾತ್ರ ವಾಯು ಉಪಘಾತಾದಿ ಮಾತ್ರೇಣ ಅವಯವ ಅಪಗಮ ಅಸ್ತೇವ. ವಾಯು ಉಪಘಾತ ವಾಯುವಿನ ಹೊಡೆತ ಅವುಗಳಿಂದ ಅವಯವ ಉಪರಮ ಎಂಬತಕ್ಕಂಥದ್ದು ಅಪಗಮ ಅವಯವಗಳು ಮಾತ್ರ ಹೋಗತ್ತಂತೆ. ನೀವು ಒಪ್ಪಿರೋದು ಅವ್ರ ಮತ ವೈಶೇಷಿಕ ಮತ ಹೇಳ್ತಾ ಇದ್ದಾರೆ. ಆಕಾಶಸ್ಯ ಸ್ಥಾಯಿತ್ವ ತೈರಿಪಿ ಅಂಗೀಕೃತ ನಿಮಗೆ ಅವರಿಗೆ ವ್ಯತ್ಯಾಸ ಏನಂದ್ರೆ ಯಾವ ಅಂಶದಲ್ಲೂ ನಿಮಗೆ ಮತ್ತು ಬೌದ್ಧರಿಗೆ ವ್ಯತ್ಯಾಸವೇ ಇಲ್ಲ. ಯಾಕೆ ನೀವೇನು ಹೇಳ್ತಾ ಇದ್ದೀರಿ? ಪಾರ್ಥಿವಂಹಿ ಸರ್ವಂ ದ್ರವ್ಯಂ ದೇವದತ್ತ ಸಮಾನಂ ಅಂತ ಹೇಳ್ತಾ ಇದ್ದೀರಿ. ಘಟಪಟಾದಿಗಳೆಲ್ಲ ದೇವದತ್ತ ಸಮಾನ. ಅಲ್ಲಿಯೂ ಅಷ್ಟೇ, ಆ ಪರಮಾಣುವಾಗಿ ಹುಟ್ಟತ್ತೆ, ಆ ಪರಮಾಣು ವಿಭಾಗ ಆದಾಗ ನಾಶ ಆಗುತ್ತೆ, ಎರಡು ಒಂದೇ. ಆಮೇಲೆ ಆಪ್ಯ ಮತ್ತು ತೇಜಸ ವಾಯುವಿನಾಂಶ ಅಲ್ಲಿ ವ್ಯತ್ಯಾಸ ಹೇಳಿದ ನಿಮಗೆ ಅವರಿಗೆ ಅಂತ ಹೇಳಿದ್ರೆ ಆಪ್ಯ ತೇಜಸ ವಾಯು ಶರೀರ ಅದರಲ್ಲಿ ವಾಯು ಉಪಘಾತಾದಿ ಮಾತ್ರೇನ ವಾಯುವಿನ ಹೊಡೆತ ಅದರಿಂದ ಅವಯವ ಅಪಗಮೋ ಅಸ್ತೇವ ಅಂದರೆ ಜೋರ ಗಾಳಿ ಬೇರೆ ಮರಕ್ಕೆ ಹೊಡೆದೋಗುತ್ತೆ ಕೆಲಸ. ಆಕಾಶ ಎಂಬುದಕ್ಕಂಥದ್ದು ಸ್ಥಾಯಿತ್ವ ಎಂಬುದು ಅವರು ಒಪ್ಪಿದ್ದಾರೆ, ನೀವು ಒಪ್ಪಿದ್ದೀರಿ. ಅಂದರೆ ಆಕಾಶ ಆತ್ಮ ಅಥವಾ ಸ್ವರೂಪದೇವ ನಾಂಗೀಕೃತ ಬೌದ್ಧ ಒಪ್ಪಲ್ಲ ಆತ್ಮ ಎಂಬುದನ್ನು. ಅತಃ ತಥಾ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಕರ್ಮ ಸಾಮಾನ್ಯ ವಿಶೇಷ ಮತ್ತು ಸಮವಾಯ ಮತ್ತು ಗುಣಗಳು ಏನಿದೆ ಅದು ದ್ರವ್ಯ ಅತಿರಿಕ್ತ ನಸಂತೇವ ಎಲ್ಲ ಅದೆಲ್ಲ ದ್ರವ್ಯಗಳು ಅಂತ ಒಪ್ಪುಬಿಟ್ಟಿದ್ದಾರೆ ಅವರು. ಕೇವಲ ಏನು ಉಳಿಯೋದು ವಿವಾದ ಯಾವುದ್ರಲ್ಲಿ ನಿಮಗೆ? ಪರಮಾಣುವಿನಲ್ಲಿ ಮಾತ್ರ ಉಳಿಯೋದಷ್ಟೇ. ಕೇವಲ ಪರಮಾಣುಷು ವಿವಾದ ಅವಶಿಷ್ಯತೆ ತೇಷಾಂ ಚ ಅತೀಂದ್ರಿಯತ್ವೇನ ಅಸ್ಮತ್ ಪ್ರತ್ಯಭಿಜ್ಞಾಗೋ ಅಗೋಚರತ್ವೇನ ಸ್ಥಾಯಿತ್ವ ಸಾಧನ ಉಪಾಯ ಅಭಾವ. ಇನ್ನು ಅದನ್ನು ಸ್ಥಾಯಿ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಅದು ಹೇಳಿ ಬರೋಲ್ಲ. ಯಾಕೆಂದರೆ ಪರಮಾಣುಗಳು ನಿತ್ಯ, ನಾಶ ಆಗೋದೇ ಇಲ್ಲ. ದೇಶಾಂಚ ಅತೀಂದ್ರಿಯತ್ವೇನ ಅದು ಅತೀಂದ್ರಿಯ ಬೇರೆ, ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅತೀಂದ್ರಿಯಿಂದ ಜನ್ಯವಾದಕ್ಕಂಥ ವಸ್ತುಗಳು ಕೂಡ ಅತೀಂದ್ರಿಯವೇ ಅಂತ ನಿಯಮ. ದೇಶಾಂಚ ಅತೀಂದ್ರಿಯತ್ವೇನ ಅಸ್ಮತ್ಪತ್ಯಭಿಜ್ಞ ಅಗೋಚರತ್ವೇನ ಸ್ಥಾಯಿತ್ವ ಸಾಧನ ಉಪಾಯ ಅಭಾವ. ಅದನ್ನು ಸ್ಥಾಯಿ ಅಂತ ಹೇಳ್ತೀವಿ ಅಂತ ಹೇಳಿ ಬರೋಲ್ಲ. ನಿಬಿಡ ಅವಯವಂ ಸ್ಫಟಿಕಾಧಿಕಂ ವಿವಾದ ಪದಂ ಇತಿ ಚೇನ್ನ. ನಿಬಿಡವಾದ ಅವಿವುಳ್ಳ ಸ್ಫಟಿಕಾದಿಗಳು ಗಟ್ಟಿ ಇರುತ್ತಲ್ಲ ಅಂಥದ್ದು ತಸ್ಯಾಪಿ ಅದು ಕೂಡ ಅಷ್ಟೆ. ಆ ಸ್ಫಟಿಕ ಮಣಿ ತಗೋಬೇಕು ನಾವು ಸ್ಫಟಿಕ ಅಲ್ಲ. ತಸ್ಯಾಪಿ ಪ್ರಬಲವಾತ ಆತಪಾದ್ಯಭಿಘಾತೇನ ಅವಯ ಅಪಗಮಸ್ಯ ಅವರ್ಜನೀಯತ್ವ. ಅಲ್ಲಿಯೂ ಅಷ್ಟೇ, ಈಗ ಗಾಡಿಗಳಿರುತ್ತೆ, 5 ವರ್ಷ ಬಿಟ್ಟು ನಾವು ಗಾಡಿ ಮಾಡಿದ್ವಿ ಅಂದರೆ ನಾವು ಎಷ್ಟು ಕೊಟ್ಟಿದ್ದು ಅಷ್ಟು ಕೊಡ್ತಾನ? ಯಾಕೆ ಹೇಳ? ಸ್ವಲ್ಪ ಗಟ್ಟಿರುತ್ತೆ, ಸ್ವಲ್ಪ ಉಪಯೋಗಿಸಿ ಅಂದರೆ ಏನು ಹೇಳಿ ಕಮ್ಮಿ ಆಗಿರುತ್ತೆ. ಅದಕ್ಕೆ ಏನು ಹೇಳ್ತಾರೆ? ಡಿಪ್ರಿಸಿಯೇಷನ್. ಅದರದ್ದು ಸವಕಳಿ ಬಂದಿರ್ತದೆ, ಡಿಪ್ರಿಸಿಯೇಷನ್. ಅಂದರೆ ಉಪಯೋಗ ಮಾಡಿದ್ದೀವಲ್ಲ ನಾವು, ಆ ಮೊದಲಿದ್ದಂತೆ ಇಲ್ಲ ಅಂತ ಅರ್ಥ ತಾನೆ.
ಅಲ್ವ ಅಷ್ಟ್ಯಾಕೆ ನೀನು ಇವತ್ತು ನಾಳೆ ಕೊಡು ಆ ದುಡ್ಡು ಕೊಡಲ್ಲ ನಿಂಗೆ ಕೊಡಲ್ಲ ನಮ್ಗೆ ಬ್ಯಾಟ್ರಿ ಅಂದರೆ ಹಾಗಾದ್ರೆ ಅದೆಲ್ಲ ಎಲ್ಲ ಕಟ್ ಮಾಡಿಕೊಟ್ಟೆ ನಿಮ್ಗೆ ಕೊಡೋರು ಸುಮಾರು 40% ಹೊಡ ಬರ್ತಾವ 60% ಬರೋದು ನಿಮಗೆ ಹಾಗೆ ಡಿಪ್ರಿಸಿಯೇಷನ್ ಅದು ಅಲ್ವ ಯಂತ್ರಗಳಿಗೆಲ್ಲ ಇದು ಮಾಡಿರ್ತಾರೆ ಇನ್ಶೂರೆನ್ಸ್ ಮಾಡಿರ್ತಾರೆ ಯಾಕೆ ಹೋದ ವರ್ಷ ಶಕ್ತಿ ಈ ವರ್ಷ ಇರಲ್ಲ ಅದಕ್ಕೆ ಅಂತ ಹಾಗೆ ಮಾಡಿರ್ತಾರೆ ಅದಲ್ಲ ಹಾಗೆ ಅಥ ಇನ್ಯಾವುದು ದೇಶಾಂಶ ಅತೀಂದ್ರಿಯತ್ವೇನ ಆತ್ಮಪ್ರತ್ಯಕ್ಷ ಪ್ರತಿಬಿಂಬ ಅಗೋದರತ್ವೇನ ಸ್ಥಾಯಿತವಾಯಿತು ನಿಬಿಡ ಅವಯವ ಸ್ಫಟಿಕಾದಿಕಂ ಹೇಳ್ತೀವಿ ಅಂದರೆ ತಸ್ಯಾಪಿ ಪ್ರಬಲ ವಾತಾದಿಗಳು ಬಂದಾಗ ಅದು ಕ್ರಮೇಣ ಹಾಗೆ ಅಲ್ಲಿಟ್ಟಿದ್ವಿ ಅಂದರೆ ಕಡಿಮೆ ಆಗ್ತಾ ಇರುತ್ತೆ ಅದು ಎಷ್ಟೋ ಕಲ್ಗಳು ಸವದೋಗಲ್ವಾ ನೀರು ಮಳೆ ಹರಿದು 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 ಸವದೋಗಿರುತ್ತೆ ಅವಜೇಯತ್ವ ಪೂರ್ವಾಪರ ಕಲಾವಿಕಲ ಕಾಲವರ್ತಿತ್ವ ಕ್ಷಣಿಕತ್ವ ಬೌದ್ಧಿ ಏಕೀಕೃತ ವೈಶೇಷಿಕಾದಿಭಿ ಆಶುತ್ರ ವಿನಾಶತ್ವ ಮಿದಿಜೇನ್ನ ಇಲ್ಲಿ ಹೇಳಬೇಕೀಗ ನೀವು ಪೂರ್ವ ಅಪರ ಕಲಾವಿಕಲ ಕಾಲವರ್ತಿತ್ವ ಕ್ಷಣಿಕತ್ವ ಅಂತ ಸೀಮಸ್ಥಿ ಅಂತ ಬೀಳ್ತಾರೆ ನೋಡು ಪೂರ್ವಾಪರ ಇತಿ ಕಾಲ ವಿಭಾಗ 206 ಸ್ಫಟಿಕಾದ ಕ್ಷಣಿಕತ್ವೇ ದೇಹ ಭೇದ ಪ್ರತಿಪಜ್ಞಾ ತಾಯತ್ವ ಸಾಧ್ಯತೆ ಪೂರ್ವಾಪರ ಇತಿ ನೋಡು ಹೇಳ್ತಾರೆ ಅಂದರೆ ಪೂರ್ವಾಪರ ಇತಿ ಕಲಾ ಅಂದರೆ ವಿಭಾಗ ಅಯಂ ಪೂರ್ವಭಾಗ ಅಯಂ ಅಪರಭಾಗ ಅಯಂ ಮಧ್ಯಭಾಗ ಎಂಬತಕ್ಕಂಥ ವಿಭಾಗ ಯತ್ರ ಕರ್ತುಂ ನ ಶಕ್ಯತೆ ಅಥವಾ ಪೂರ್ವಾಪರ ಕಲಾವಿಕಲ ಕಾಲ ತತ್ರ ವರ್ತಿತ್ವ ಕ್ಷಣಿಕತ್ವ ಅಂತ ಹೇಳ್ತಾರೆ ಅಂದರೆ ಪೂರ್ವ ಮಧ್ಯ ಅಪರ ಕಾಲರಹಿತ ಕ್ಷಣ ಇಷ್ಯತೆ ಪೂರ್ವ ಅಂತಿಲ್ಲ ಮಧ್ಯ ಅಂತಿಲ್ಲ ಅಪರ ಅಂತಿಲ್ಲ ಅಂಥದ್ದು ಯಾವುದು ಕ್ಷಣ ಕ್ಷಣಿಕ ಒಂದು ಕ್ಷಣ ಅದಕ್ಕೇನು ಕ್ಷಣಿಕತ್ವ ನಾಮ ಕೆಂ ಹಿಂದೆ ಹಿಂದೆ ಇತ್ತು ಅಂತಾಗಲಿ ಮುಂದೆ ಇದೆ ಅಂತಾಗಲಿ ಮಧ್ಯ ಇದೆ ಅಂತಾಗಲಿ ಇಲ್ಲ ಆ ಕ್ಷಣದಲ್ಲಿ ಮಾತ್ರ ಹುಟ್ಟೋದು ಆ ಕ್ಷಣ ಎರಡನೇ ಕ್ಷಣ ಇಲ್ಲೇ ಇಲ್ಲ ಪೂರ್ವ ಕಾಲದಲ್ಲಿ ಇದ್ದಿಲ್ಲ ಒಂದು ಕಾಲದಲ್ಲಿ ಇತ್ತು ಅಷ್ಟೇ ಅದು ಅಲ್ವಾ ಆಮೇಲೆ ಇಲ್ಲ ಮಧ್ಯದಲ್ಲಿ ಇಲ್ಲ ಆದ್ದರಿಂದ ಆ ಘಟಾದಿಗಳಲ್ಲಿ ಏನಿದೆ ಅದೆಲ್ಲ ಕ್ಷಣಿಕ ಅಂತ ಅವ್ರು ಕರೆದರು ಅವಯವ ಪೂರ್ವ ಭಾಗ ಅಂದರೆ ಅವಯವ ಈಗ ಒಂದು ಘಟವನ್ನು ನಾವು ಕ್ಷಣಿಕ ಅಂತ ಈ ಪುತ್ತೂರು ಕ್ಷಣಿಕ ಅಂತ ಯಾಕೆ ಹೇಳೋದು ಅಂದರೆ ಪೂರ್ವ ಕಾಲದಲ್ಲಿ ಇತ್ತು ಅಷ್ಟೇ ಇದು ಎರಡನೇ ಕ್ಷಣದಲ್ಲಿ ಇಲ್ಲ ಕಲಾ ಅಂದರೆ ವಿಭಾಗ ಯಾವಾಗ ವಿಭಾಗ ಬರುತ್ತೆ ಇದರಲ್ಲಿ ಅವಯವಗಳು ವಿಭಾಗ ಇದ್ರೆ ಬರುತ್ತೆ ಅಷ್ಟೇ ನಾವು ಹೇಳೋದೇ ಅಂದರೆ ಅಲ್ಲ ಕಾಲದಲ್ಲ ಪೂರ್ವ ಅಂದರೆ ಈ ಕಡೆದು ಆ ಕಡೆ ಭಾಗಗಳು ಅವಯವಗಳು ಅಂದರೆ ಪೂರ್ವದ ಆ ಭಾಗ ಇದು ಅಪರ ಭಾಗ ಇದು ಇದು ಮಧ್ಯಭಾಗ ಎಂಬತಕ್ಕಂಥ ವಿಭಾಗ ಎಲ್ಲಿಲ್ಲೋ ಅದು ಕ್ಷಣಿಕ ಇದರಲ್ಲಿ ಇಲ್ಲ ಅಂತ ಹೇಳೋದು ಯಾಕೆಂದರೆ ಹಾಗೆ ಮಾಡಬೇಕಾಗಿದ್ರೆ ಇದು ಸ್ಥಿರ ಆಗಿರಬೇಕು ಸ್ಥಿರ ಆಗಿದ್ದರೆ ಅವೆಗಳು ಹೇಳ್ಬೋದು ಅಂಥದ್ದಿಲ್ಲ ಯಾಕೆಂದರೆ ಇದೇನು ಮಾಡುತ್ತೆ ಅಂದರೆ ಇದು ಒಬ್ಬರನ್ನು ತಾನು ಇನ್ನೊಂದು ವಸ್ತು ಸೃಷ್ಟಿ ಮಾಡಿ ಇದು ನಾಶ ಆಗ್ಬಿಡುತ್ತೆ ಅಲ್ವಾ ಅದೇ ತಾನೇ ವಿಭಾಗ ಯಾವುದು ಮಾಡೋಕ್ಕಾಗಲ್ಲೋ ಅದು ಕ್ಷಣಿಕ ಇಲ್ಲ ವಿಭಾಗ ಮಾಡೋಕ್ಕಾಗತ್ತೆ ಪೂರ್ವ ಮಧ್ಯ ಅಪರ ಕಲಾರಹಿತ ಕ್ಷಣ ಇಷ್ಯತೆ ಅಂತ ಹೇಳ್ತಾ ಇದ್ದಾರೆ ಪೂರ್ವ ಕಲಾರಹಿತ ಮಧ್ಯ ಕಲಾರಹಿತ ಅಪರ ಕಲಾರಹಿತವಾದದ್ದು ಯಾವುದು ಅದು ಕ್ಷಣ ಅಂತ ಹೇಳೋದು ಇದು ವಿಭಾಗ ಯತ್ರ ಕರ್ತು ನ ಶಕ್ಯತೆ ಅಸೌ ಪೂರ್ವ ಅಪರ ಕಲಾ ಅಸೌ ಅಯಂ ಪೂರ್ವಭಾಗ ಅಯಂ ಅಪರಭಾಗ ಅಯಂ ಮಧ್ಯಭಾಗ ಇದು ವಿಭಾಗ ಯತ್ರ ಕರ್ತು ನ ಶಕ್ಯತೆ ಅಸೌ ಪೂರ್ವಾಪರ ಕಲಾವಿಕಲ ಕಾಲ ತತ್ರ ವರ್ತಿತ್ವ ಅಂತಹ ಕಾಲ ಅಂದರೆ ಕ್ಷಣಿಕ ಅಂದರೆ ಅಷ್ಟು ಅದು ಯಾವ ಕಾಲದಲ್ಲಿ ಇದು ಪೂರ್ವಕಾಲ ಇದು ಅಪರ ಕಾಲ ಇದು ಮಧ್ಯಕಾಲ ಎಂಬುದಾಗಿ ನಾವು ವಿಭಾಗ ಮಾಡಲಿಕ್ಕೆ ಬರೋದಿಲ್ವೋ ಅದು ಕ್ಷಣ ಅಂತ ಹೇಳ್ತಾರೆ ಅಲ್ಲಿ ಇರತಕ್ಕಂಥದ್ದು ಕ್ಷಣಿಕ ಅಂತ ಕಾಲದಲ್ಲಿ ವಿಭಾಗ ಮಾಡಲಿಕ್ಕೆ ಬರೋಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಗಂಟೆ ಆದರೆ ಇದು 20 ನಿಮಿಷ ಇದು 20 ನಿಮಿಷ ಮಧ್ಯೆ 20 ನಿಮಿಷ 60 ನಿಮಿಷ ಅಂತ ಮಾಡ್ಬೋದು ಕ್ಷಣಿಕದಲ್ಲಿ ಕ್ಷಣದಲ್ಲಿ ಏನು ಮಾಡ್ತೇವೆ ಒಂದು ಕ್ಷಣದಲ್ಲಿ ಅಲ್ವಾ ಆ ಒಂದು ಕ್ಷಣದಲ್ಲಿ ನಾವು ಅದರಲ್ಲೂ ಮಾಡ್ತೇವೆ
ನಾವಾಗಲೂ ಕೂಡ ಮಾಡ್ತೀವಿ ನಾವು ಅಲ್ವಾ ಧರ್ಮ ಅಷ್ಟೇ ಯಾಕೆಂದ್ರೆ ಒಂದು ಇಷ್ಟು ಪೇಜ್ ತೆಗೆದುಕೊಂಡು ನಾವು ಒಂದು ಸೂಜಿ ಚುಚ್ಚಿದ್ವಿ ಅಂತ ಹೇಳಿದ್ರೆ ಇದೆಲ್ಲ ಪೇಜ್ಗಳು ಆಮೇಲೆ ತಾನೇ ಬಂದಿರಬೇಕು ಅಲ್ಲ ಕಾಲಗಳಿಲ್ವ ಇರೋದೆಲ್ಲ ಒಂದು ಸೆಕೆಂಡ್ ಆಯಿತು ಅಷ್ಟೇ ನಮಗೆ ಚುಚ್ಚಲಿಕ್ಕೆ ಒಂದು ಸೆಕೆಂಡ್ ಎಷ್ಟು ಎಷ್ಟು ಪೇಜ್ ಇತ್ತು ಅಷ್ಟು ಅಷ್ಟು ಅವಯವಗಳು ಬಂದವು ನಮ್ಮಲ್ಲಿದೆ ಅವರೊಪ್ಪಲ್ಲ ಅಷ್ಟೆ ಸರ್ವದೀಕ್ಷ ಸಂಬಂಧ ಆಯಿತು ಸಾವಯವ ಆಯಿತು ಆಯ್ತಾ.